ವೀಕ್ಷಕರೇ ಡಿಬೇಟ್ ಅವರಿಗೆ ಸ್ವಾಗತ ನಾನು ಪ್ರಗತಿ ಪುತ್ರ ವೀಕ್ಷಕರ ಇವತ್ತು ನಾವು ಮಾತಾಡುವಂತಹ ವಿಷಯ ಭಯ ಬೇಡಿ ಜಾಗೃತರಾಗಿ ಎಸ್ ಇದ್ರ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆ ಖ್ಯಾತ ಮನೋಶಾಸ್ತ್ರಜ್ಞರಾಗಿರುವಂತಹ ನಾಗರಾಜ್ ಮೂರ್ತಿ ಅವರಿದ್ದಾರೆ ಇವರು ನಿಮಗೆ ಈ ಕೊರೋನಾ ಕೊರೋನಾ ಎರಡನೇ ಅಲೆ ಹಾಗೆ ಲಾಕ್ಡೌನ್ ಆದ್ರೆ ಆ ಭಾಗಶಃ ಲಾಕ್ಡೌನ್ ಅಂತಾನೆ ಹೇಳ್ಬಹುದು ನಾವು ನೈಟ್ ಕರ್ಫ್ಯೂಗೆ ಹಾಗೆ ವೀಕೆಂಡ್ ಲಾಗೆ ಯಾವ್ದ್ರ ಬಗ್ಗೆ ಭಯ ಬೇಡ ಆಗಬೇಡಿ ಅನ್ನೋದ್ರ ಕುರಿತು ನಿಮಗೆ ಹೇಳ ಧೈರ್ಯ ತುಂಬಲಿಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿದ್ದಾರೆ ಮೊದಲ ಹಾಗಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಕೊರೋನಾ ಎರಡನೇ ಅಲೆ ಈಗಾಗಲೇ ಸಾಕಷ್ಟು ಜನರು ಕೊರೋನಾಕ್ಕೆ ಹೆದರ್ಕೊಂಡಿದ್ದಾರೆ ಸರ್ ಇದೀಗ ಅನ್ನೋದು ಕೊರೋನಾ ಎರಡನೇ ಅಲೆ ವ್ಯಾಪಕ ವ್ಯಾಪಕವಾಗಿ ಹರಡಿದ್ರಲ್ಲದೆ ಆ ತುಂಬಾ ಜನರು ಭಯಭೀತರಾಗಿದ್ದಾರೆ ಸರ್ ಇದಕ್ಕೆ ಈ ಕೊರೋನಾಕ್ಕೆ ಯಾರೆಲ್ಲ ಒಂದು ಮಾನಸಿಕ ಒತ್ತಡಕ್ಕೆ ಒತ್ತಡಕ್ಕೆ ಒಳಗಾಗ್ತಾರೆ ಈಗ ಕೊರೋನಾ ಬಂದಿದೆ ಎರಡನೇ ಅಲೆ ಅಥವಾ ಈಗ ನೀವು ಇದೇ ಒಂದು ವರ್ಷದ ಹಿಂದೆ ನಾವು ನೋಡುವಾಗ ಫಸ್ಟ್ ಬಂದಾಗನು ಕೂಡ ಎಲ್ಲರಿಗೂ ಕೂಡ ಹೊಸದು ಏನೋ ಒಂದು ವೈರಸ್ ಬಂತು ಚೀನಾದಲ್ಲಿ ಬಂತು ಚೀನಾದಲ್ಲಿ ನೋಡ್ತಾ ಇದ್ವಿ ಅಲ್ಲಿಂದ ನೆಕ್ಸ್ಟ್ ನಾವು ನೋಡುವಾಗ ಇಟಾಲಿ ಇಟಾಲಿಯಲ್ಲಿ ರಸ್ತೆಗಳಲ್ಲಿ ಜನ ಸಾಯ್ತಾ ಇದಾರೆ ಯಾವ್ದೋ ಯಾವ್ದೋ ದೃಶ್ಯ ನೋಡಿದ್ವಿ ಆಕ್ಸಿಜನ್ ಕಮ್ಮಿ ಆಯ್ತು ಜನ ಅಲ್ಲಲ್ಲೇ ಸತ್ತು ಬೀಳ್ತಾ ಇದಾರೆ ಇಂಥದನ್ನೆಲ್ಲ ಟಿ ವಿಯಲ್ಲಿ ನೋಡ್ತಿದ್ದಾಗೆ ಅವಾಗಿನ್ನೂ ನಮ್ಮ ದೇಶದಲ್ಲಿ ಕೊರೋನಾ ಥರದ ಸ್ಥಿತಿ ಇರಲಿಲ್ಲ ಅದನ್ನು ನೋಡೇ ನಮ್ಮಲ್ಲಿ ಹೆಚ್ಚಿನ ಜನ ಎಲ್ಲರೂ ಒತ್ತಡಕ್ಕೆ ಒಳಗಾಗಿತ್ತು ಸಿ ಈಗ ಒತ್ತಡ ಅನ್ನುವಾಗ ಏನು ಅಂತಂದ್ರೆ ಇದು ನನಗೆ ಗೊತ್ತಿಲ್ಲ ಏನು ಕಾಯಿಲೆ ಹೇಗೆ ಇದು ವೈರಸ್ಸು ಕೆಲಸ ಮಾಡ್ತದೆ ಅಥವಾ ಅದರಿಂದ ತೊಂದರೆಗಳೇನಾಗ್ತದೆ ಇವೆಲ್ಲವೂ ಸರಿಯಾಗಿ ತಿಳ್ಕೊಳ್ಳದೆ ಅಥವಾ ಅದ್ರ ಬಗ್ಗೆ ನನಗೆ ಅರಿವಿಲ್ಲದಾಗ ಏನಾಗ್ತದೆ ನಾವು ಹೆಚ್ಚು ಆತಂಕಕ್ಕೊಳಗಾಗುವಂಥದ್ದು ಇಲ್ಲಿ ಯಾರು ಒಳಗಾಗ್ತಾರೆ ಅಥವಾ ಯಾರು ಒಳಗಾಗುದಿಲ್ಲ ಅನ್ನುವಂತ ಪ್ರಶ್ನೆ ಬರುದೇ ಇಲ್ಲ ಎಲ್ಲರಿಗೂ ಒತ್ತಡ ಇರ್ತದೆ ಆದ್ರೆ ಒಬ್ಬೊಬ್ರು ನಾವು ಒತ್ತಡವನ್ನ ನಿರ್ವಹಿಸಿಕೊಳ್ಳಿಕ್ಕೆ ಕಲ್ತ್ಕೊಂಡಂತ ರೀತಿ ಬೇರೆ ಇವಾಗ ನೀವೇ ನೋಡಿದ್ರೆ ಏನು ಫಸ್ಟ್ ಕೊರೋನಾ ಬಂದಾಗ ಜನ ಎಷ್ಟು ಭಯ ಪಟ್ಟಿದ್ರು ಅಂದ್ರೆ ಪಕ್ಕದ ಒಬ್ಬರಿಗೆ ಕೊರೋನಾ ಬಂತು ಅಂದ್ರೂ ಮನೆಯಿಂದ ಆಚೆ ಬರದೆ ಕುತ್ಕೊಂಡು ನೋಡಿದ್ದೇವೆ ಮನೆಯಿಂದ ಹೊರಗಡೆನೆ ಬರ್ದೆ ಎಲ್ಲೂ ಹೋಗದೆ ಅಥವಾ ನಮ್ಮಲ್ಲಿ ಅವ್ರು ಸತ್ತೋದವ್ರನ್ನ ಉಳ್ಲಿಕ್ಕೆ ಬಿಡೋದಿಲ್ಲ ನಾವು ಜಾಗ ಕೊಡೋದಿಲ್ಲ ಎಲ್ಲಿ ಅವರನ್ನ ಸುಟ್ಟಿದ್ರೆ ಅಥವಾ ಇದು ಮಾಡಿದ್ರೆ ಕೊರೋನಾ ಎಲ್ಲಾ ಕಡೆ ಹರಡು ಬಿಡುತ್ತದೆ ಅವ್ರ ಅಷ್ಟು ನಾವು ನೋಡಿದ್ದೇವೆ ಒಂಥರ ನಮ್ಮ ನಮ್ಮ ಮನೆಯವರೇ ತೀರ್ಕೊಂಡ್ರು ಕೂಡ ಬಾಡಿ ತಗೊಳ್ಲಿಕ್ಕೂ ಹೋಗದೆಲ್ಲವನ್ನ ನೋಡಿದೆ ಸಿ ಆಮೇಲೆ ಏನಾಯ್ತು ಸ್ವಲ್ಪ ಸ್ವಲ್ಪ ಸಮಯ ಹೋಗ್ತಾ ಹೋಗ್ತಾ ಹೋದಾಗೇನೆ ನಾವು ಅದಕ್ಕೆ ಹೊಂದ್ಕೊಳ್ಲಿಕ್ ಶುರು ಮಾಡಿದ್ವಿ ಹೌದು ಇಲ್ಲ ಇದರಿಂದ ಭಯ ಪಡುವ ಅಗತ್ಯ ಇಲ್ಲ ಸಿ ಅರಿವು ಬರ್ತಾ ಇದ್ದಾಗೆ ಏನಾಗ್ತದೆ ನಾವು ಸ್ವಲ್ಪ ಅದಕ್ಕೆ ಅರ್ತ್ಕೊಂಡ್ಮೇಲೆ ಅದ್ರ ಬಗ್ಗೆ ನಮ್ಗೇನಾಗತ್ತೆ ಗೊತ್ತಿರತ್ತೆ ಈಗ ಯಾರೋ ಒಬ್ಬ ಗೊತ್ತಿಲ್ಲದೆ ಅವ್ರ ಹತ್ರ ನಾವು ಮಾತಾಡೋಕೆ ಎಷ್ಟು ಕಷ್ಟ ಪಡ್ತಾರೆ ಅದೇ ಒಬ್ರು ಗೊತ್ತಾದ್ರು ನನಗೆ ಪರಿಚಯ ಆದ್ರೂ ಅಂದ್ರೆ ಕಂಫರ್ಟೇಬಲ್ ಆಗಿ ಆರಾಮಾಗಿ ಮಾತಾಡ ಇದೆ ಈಗ ಕೊರೋನಾದಲ್ಲೂ ಆಗಿದ್ದೇನೆ ಇವಾಗ ಏನಾಯ್ತು ನಾವು ಫಸ್ಟ್ ಏನ್ ಮಾಡ್ತಾ ಇದ್ವಿ ಕೊರೋನಾ ಮೊದಲನೇ ಟೈಮ್ ಟೈಮಲ್ಲಿ ಅಥವಾ ಇದರಲ್ಲಿ ಭಯ ಪಡ್ತಾ ಇದ್ವಿ ಎಲ್ಲ ಅದು ಸ್ವಲ್ಪ ಸಮಯ ಹೋಯ್ತು ಆರು ತಿಂಗಳು ಅಥವಾ ಮೂರು ತಿಂಗಳು ಆಗ್ತಿದ್ದಾಗೆ ಅರ್ಧ ನಮ್ ಜನ ಹೌದು ಈಗ ಕೊರೋನಾ ಮತ್ತೆ ಬಂತು ಅಥವಾ ನಾವು ಹೋಗಿದೆ ಅಂತ ತಪ್ಪು ತಿಳ್ಕೊಂಡಿದ್ವಿ ಕೊರೋನಾ ನಮ್ಮೊಟ್ಟಿಗೆ ಇತ್ತು ಆದ್ರೆ ನಾವು ಹೋಗಿದೆ ಅಂತ ಏನ್ ಮಾಡಿದ್ವಿ ನಾವು ಮೈ ಅಷ್ಟೇ ನಾವು ಮೈ ಮರ್ತದ್ರಿಂದ ಏನಾಯ್ತು ಇವತ್ತು ನಾವು ಎರಡನೇ ಅಲೆಯನ್ನ ಫೇಸ್ ಮಾಡ್ತೇವೆ ಮಾಡ್ತಾ ಇದ್ದೇವೆ ಅದಕ್ಕೆ ಇಲ್ಲಿ ಒತ್ತಡ ಅಂತಂದಾಗ ಎಲ್ಲರಿಗೂ ಆಗುತ್ತೆ ಈಗೇನು ನನ್ನ ನಾರ್ಮಲ್ ಜೀವನ ಪ್ರತಿನಿತ್ಯ ಒಂದು ತರದ ಜೀವನ ಉಂಟು ಅದೇ ತರ ಹೋಗ್ತಾ ಇದ್ರೆ ನನ್ಗೆ ಒತ್ತಡ ಇಲ್ಲ ಆ ತರ ಇಲ್ಲ ಇವಾಗ ಇವಾಗ ಏನಾಯ್ತು ಲಾಕ್ಡೌನ್ ಅನೌನ್ಸ್ ಮಾಡಿದ್ರು ಈಗ ಕರ್ಫ್ಯೂ ಹಾಕಿದ್ರು ಕರ್ಫ್ಯೂ ಹಾಕಿದ್ರು ಅಂದ ತಕ್ಷಣ ನನಗೆ ಟೆನ್ಷನ್ ಶುರು ಆಗುತ್ತೆ ನಾನು ಮುಂಚೆ ಮನೆಗೆ ಹತ್ತುವರೆ ಆದ್ರೂ ಹೋಗ್ತಾ ಇದ್ದೆ ಹನ್ನೊಂದು ಗಂಟೆ ಆದ್ರೂ ಹೋಗ್ತಾ ಇದ್ದೆ ಯಾವಾಗ್ಲಾದ್ರೂ ಹೋಗ್ತಾ ಇದ್ದೆ ಈಗ ಹಾಗೆ ಇಲ್ಲ ನಾನು ಒಂದು ಹತ್ತು ಗಂಟೆಗೆ ಹೋಗ್ಲೇಬೇಕು ಅಥವಾ ಒಂಬತ್ತು ಗಂಟೆ ಈಗ ಒಂಬತ್ತು ಗಂಟೆ ಮಾಡಿದೆ ಒಂಬತ್ತು ಗಂಟೆ ಒಳಗಡೆ ನಾನು ಮನೇಲಿ ಇರಲೇಬೇಕು ನಂದು ಏನಾದ್ರೂ ಲೇಟ್ ಆದ ತಕ್ಷಣ ನನಗೆ ಇಲ್ಲಿ ಒಳಗಡೆ ಟೆನ್ಷನ್ ಶುರು ಎಲ್ಲಿ ಪೊಲೀಸ್ನವ್ರು ಇರ್ತಾರ ಅವ್ರು ಸಿಕ್ಕಿದ್ರೆ ನಾನು ಏನು ಹೇಳಬೇಕು ನನ್ನ ಹತ್ರ ಯಾವ ಡಾಕ್ಯುಮೆಂಟ್ಸ್ ಉಂಟಾ ಇಲ್ವಾ ಅವ್ರು ಏನು ಮಾಡ್ತಾರೆ ನನ್ನ ಗಾಡಿ ಹಿಡಿದ್ರೆ ಏನು ಮಾಡೋದು ಇಷ್ಟೆಲ್ಲ ಇರುತ್ತೆ ಇವಾಗ ನನಗೇನೋ ಇವಾಗ ನಾವೆಷ್ಟೇ ನೀವು ಹೇಳ್ಬೋದು ನೀವೊಂದು ಅರ್ಜೆಂಟ್ ಕೆಲಸಕ್ಕೆ ಮಾತ್ರೆ ತರಲಿಕ್ಕೆ ಹೋಗ್ಬೋದಪ್ಪ ಮೆಡಿಕಲ್ ಸ್ಟೋರಿಗೆ ಅಂತ ಸಿ ಆ ಮಾತ್ರೆ ಥರಕ್ಕೆ ಹೋಗ್ಲಿಕ್ಕೆ ನನ್ನ ಹತ್ರ ಚೀಟಿ ಇದೆಯಾ ಇಲ್ವಾ ಅಥವಾ ನಾನು ಡಾಕ್ಟರ್ ಹತ್ರ ಹೋಗೋದು ಹೇಗೆ ಎಲ್ಲವೂ ಕೂಡ ಟೆನ್ಷನ್ನೇ ಇರ್ತದೆ ಸಿ ಈ ಥರ ಒತ್ತಡಕ್ಕೆ ನಾನಾ ಕಾರಣ ಇರ್ತದೆ ಯಾರೇ ಇಂಥವರೇ ಒಳಗಾಗ್ತಾರ ಅಂತಂದರೆ ಇಂಥವ್ರೇ ಅಂತಲ್ಲ ಯಾರಿಗೆ ಬೇಕಾದರೂ ಒತ್ತಡ ಬರ್ಬೋದು ಆದರೆ ನೀವು ಅದ್ರಲ್ಲಿ ನೋಡಿದಾಗ ಏನಾಗುತ್ತೆ ಅಂತಂದರೆ ಕೆಲವೊಮ್ಮೆ ಈ ವಯಸ್ಸಾದವರು ವಯಸ್ಸಾದವ್ರು ವಯಸ್ಸಾದವರು ನೋಡ್ತೀರಾ ಇವಾಗ ನನಗೆ ಪ್ರತಿನಿತ್ಯ ನಾನು ಯಾರೋ ಒಬ್ಬ ರೀನಲ್ ಪ್ಲೇ ಇದು ಕಿಡ್ನಿ ಸಮಸ್ಯೆ ಇದ್ದ ಪೇಷಂಟ್ ಇರ್ತಾರೆ ಅಂತ ಅಂದ್ಕೊಳ್ಳಿ ಅವ್ರು ವಾರಕ್ಕೊಂದು ಸಾರಿನ ಎರಡು ಸರಿನ ಹೋಗಿ ಡಯಾಲಿಸಿಸ್ ಮಾಡಿಸಿ ಇದ್ರು ಈಗ ನೀವು ಪ್ರತಿದಿನ ಟಿ ವಿಯಲ್ಲಿ ತೋರಿಸ್ತೀರಾ ಏನೋ ಬೆಡ್ ಅವೈಲಬಿಲಿಟಿ ಇಲ್ಲ ವೆಂಟಿಲೇಟರ್ ಇಲ್ಲ ಆಕ್ಸಿಜನ್ ಸಿಗ್ತಾ ಇಲ್ಲ ಈಗ ನನಗೆ ಕಿಡ್ನಿ ಸಮಸ್ಯೆ ಉಂಟು ಅಥವಾ ನಾನು ಮೊದಲು ನನಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ನನಗೆ ಆ ಸಮಸ್ಯೆಗಳಿದೆ ನನಗೆ ಈಗಾದರೆ ಏನು ಮಾಡೋದು ನನಗೆ ಬೆಡ್ ಸಿಗುತ್ತಾ ಇಲ್ವಾ ನಾನು ಸತ್ತೋಗ್ಬಿಟ್ರೆ ಏನಾಗುತ್ತೆ ಸೊ ಈ ಥರ ಎಲ್ಲರಿಗೂ ಒಂದು ವಯೋವೃದ್ಧರಿಗೆ ಇರ್ತದೆ ಶಾಲಾ ಶಾಲೆಗೆ ಹೋಗ್ತಿದ್ದ ಮಕ್ಕಳಿಗುಂಟು ಸೊ ಇವಾಗ ನಿಮ್ಮ ಎಕ್ಸಾಮ್ಸು ಪೋಸ್ಟ್ಪೋನ್ ಆಯಿತು ಅಥವಾ ಈಗ ಟೆಂತ್ ಎಕ್ಸಾಮ್ ಈಗ ಸಿ ಬಿ ಎಸ್ ಸಿಗೆ ಮಾಡಲ್ಲ ಅಂತ ಹೇಳಿದ್ದಾರೆ ನಮ್ಮ ಸ್ಟೇಟ್ ಸಿಲೆಬಸ್ಸಿಗೆ ಓದ್ತಾ ಇದ್ದ ಮಕ್ಳಿಗೆ ಟೆನ್ ಇದಿರುತ್ತೆ ನನ್ನ ಎಕ್ಸಾಮ್ ಇರುತ್ತಾ ಇಲ್ವಾ ನನ್ನನ್ನು ಹಾಗೆ ಪಾಸ್ ಮಾಡ್ತಾರಾ ಏನು ಮಾಡ್ತಾರೆ ಅಥವಾ ನಾನು ಇಷ್ಟು ದಿನ ಕಷ್ಟಪಟ್ಟು ಓದಿದ್ದೇನೆ ಈಗ ಎಕ್ಸಾಮ್ ಇಲ್ಲ ನನಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಇವರು ಈಗ ಕೆಲವರು ಏನು ಮಾಡ್ತಾಯಿದ್ರು ಮಕ್ಕಳು ಮುಂಚಿನ ಪರ್ಫಾರ್ಮೆನ್ಸ್ ಅವ್ರದ್ದು ಚೆನ್ನಾಗಿಲ್ದೇ ಇರ್ಬೋದು ಆಮೇಲೆ ಓದಿ ಚೆನ್ನಾಗಿ ಎಕ್ಸಾಮ್ ಬರೀತಾ ಇದ್ರು ಮಾರ್ಕ್ಸ್ ಬರ್ತಾಯಿತ್ತು ಈಗ ಗ್ರೇಡಿಂಗಲ್ಲಿ ಮಾಡಿ ನೀವರ ಪ್ರೀವಿಯಸ್ ಪರ್ಫಾರ್ಮೆನ್ಸನ್ನ ಲೆಕ್ಕ ಹಾಕಿ ನಾವು ಮಾರ್ಕ್ಸ್ ಕೊಡ್ತೇವೆ ಅಂತ ತಕ್ಷಣ ನನಗೆ ಟೆನ್ಷನ್ ಶುರು ಆಗುತ್ತೆ ನನಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ನನಗೆ ಬರೋಲ್ಲ ಸಿ ಒತ್ತಡ ಆ ಏಜ್ ಅವರಿಗೆ ಬೇರೆ ಬೇರೆ ರೀತಿಯ ಒತ್ತಡ ಇರುತ್ತೆ ಎಲ್ಲರಿಗೂ ಒತ್ತಡ ಇರುತ್ತೆ ಈಗ ಯಾರೋ ಒಬ್ರು ಬಿಸ್ನೆಸ್ ಹೊಸದಾಗ್ ಸ್ಟಾರ್ಟ್ ಮಾಡಿದ್ರು ಈಗ ಎರಡು ತಿಂಗಳಿಂದ ಲಾಕ್ಡೌನ್ ಕ್ಲೋಸ್ ಮಾಡಿ ವಾರದಲ್ಲಿ ಎರಡ್ ದಿನ ಮೂರ್ ದಿನ ಅಂತ ಹೇಳ್ತಾರೆ ಅಥವಾ ಟೈಮಿಂಗ್ಸ್ ಇರುತ್ತೆ ಅವನಿಗೂ ಟೆನ್ಷನ್ ಶುರು ಈ ತರ ಪ್ರತಿಯೊಬ್ಬರಿಗೂ ಟೆನ್ಷನ್ ಇರುತ್ತೆ ಆದ್ರೆ ಆ ಟೆನ್ಷನ್ ಅನ್ನ ನಾವು ಯಾವ ರೀತಿ ನಿಭಾಯಿಸ್ತೇವೆ ಅಥವಾ ಯಾವ ರೀತಿ ಅದ್ರೊಟ್ಟಿಗೆ ನಮ್ಮ ಜೀವನವನ್ನ ತಗೊಂಡ್ ಹೋಗ್ತೇವೆ ಅನ್ನೋದು ಮುಖ್ಯ ಆಗ್ತದೆ ಈಗ ಸರ್ ಒತ್ತಡ ಅನ್ನೋದು ಎಲ್ರಿಗೂ ಸಹ ಮನುಷ್ಯರಾದ್ಮೇಲೆ ಅಂತ ಹೇಳ್ಬೋದು ಹೌದು ಜಾಸ್ತಿ ಯಾಕೆ ಅಂತಂದ್ರೆ ನಾವು ನಾರ್ಮಲ್ ಆಗಿಲ್ಲ ಈಗ ಮುಂಚೆ ಏನಾಗ್ತಾ ಇದ್ವಿ ನನಗೆ ಟೆನ್ಷನ್ ಆದ್ರೆ ನನ್ ಫ್ರೆಂಡ್ ಸಿಗ್ತಾ ಇದ್ದ ಫ್ರೆಂಡ್ ಹತ್ರ ಹೋಗಿ ಮಾತಾಡ್ತಾ ಇದ್ದೆ ಅಥವಾ ಬೇರೆಯವ್ರ ಹತ್ರ ಹೋಗಿ ಹೇಳ್ತಾ ಇದ್ದೆ ಇವಾಗ ಯಾರ ಆದ್ರೂ ಹೇಳ್ಕೋಬೇಕು ಅಂತಂದ್ರೆ ಅವ್ರ ಸಿಚುವೇಶನ್ ನಮ್ಮಾಗೆ ಉಂಟು ಅವ್ರು ಹೇಳಿದ್ರೆ ಅಯ್ಯೋ ನಂದು ಹಾಗೆ ಉಂಟಪ್ಪ ಹೇಳ್ತಾರೆ ಯಾರ ಹತ್ರ ಹೇಳೋದು ಈ ತರ ಒಬ್ನೊಂದು ಸಮಸ್ಯೆ ಬರುವಾಗನೇ ಏನಾಗುತ್ತೆ ಟೆನ್ಷನ್ ಆಗುತ್ತೆ ನಮ್ಗೆ ಇಲ್ಲಿ ಮುಖ್ಯವಾಗಿ ಪ್ರಾಬ್ಲಮ್ ಏನಂತಂದ್ರೆ ನೀವೀಗ ಲಾಸ್ಟ್ ಟೈಮ್ ನೋಡಿರ್ಬೋದು ಲಾಕ್ ಡೌನ್ ಆದ ತಕ್ಷಣ ಏನಾಯ್ತು ನಮ್ಗೆ ಮೀಟ್ ಮಾಡ್ತಾ ಇದ್ದ ಇದ್ರೆ ಮೀಟ್ ಮಾಡೋಕ್ ಆಗ್ತಾ ಇಲ್ಲ ಹೆಚ್ಚಿನ ಸಮಯದಲ್ಲಿ ಪಕ್ಕದ ಮನೆಗೆ ಹೋಗಕಾಗ್ತಾ ಇಲ್ಲ ಫಂಕ್ಷನ್ಸ್ ಮಾಡಿದ್ರೆ ನಾವು ಪಕ್ಕದ ಮನೆಯವ್ರನ್ನ ಕರಿತಾ ಇದ್ವಿ ಇವಾಗ ಕರೀಲಿಕ್ಕಾಗೋದಿಲ್ಲ ಈ ತರ ಹೇಳ್ಕೊಳ್ಲಿಕ್ಕೆ ಇಲ್ದೇ ಇರೋ ಅಂತದೇ ಇವಾಗ ಮುಖ್ಯವಾಗಿ ಇಲ್ಲಿ ಗೆ ದಾರಿ ಆಗ್ತದೆ ಯಾರ ಹತ್ರ ಶೇರ್ ಮಾಡ್ಕೊಳ್ಳೋದು ಅಥವಾ ಯಾವ ರೀತಿಯಲ್ಲಿ ಶೇರ್ ಮಾಡಬೇಕು ಇವು ಹೊಸದನ್ನ ನಮ್ಗೆ ರೂಢಿಸ್ಕೊಳಕ್ ಆಗ್ತಾ ಇಲ್ಲ ಈ ತರದಿಂದ ಒತ್ತಡ ನಿರ್ವಹಣೆ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಸರ್ ಈಗ ಒಬ್ಬ ವ್ಯಕ್ತಿಗೆ ಕೊರೋನಾ ಪಾಸಿಟಿವ್ ಅಂತ ಬಂದಿರುತ್ತೆ ಆವಾಗ ಆ ವ್ಯಕ್ತಿಯನ್ನ ನೋಡೋ ರೀತಿನೇ ಚೇಂಜ್ ಆಗಿರ್ತದಲ್ಲ ಸರ್ ಹೊರಗಡೆ ಈಗ ದೂರ ಸಂಬಂಧಿಕರೇ ಆಗಿರ್ಬೋದು ಅಲ್ಲ ಈಗ ಇತ್ತೀಚಿನ ದಿನದಲ್ಲಿ ಈಗ ಈ ಸರಿ ನೀವು ಸೆಕೆಂಡ್ ವೇವ್ ಅಲ್ಲಿ ನೋಡುವಾಗ ಏನಾಗಿದೆ ಜನದ ಒಂದು ಮನಸ್ಥಿತಿ ಬದ್ಲಾಗಿದೆ ಇಲ್ಲ ಅಂತ ಹೇಳಿದ್ರೆ ಮುಂಚೆಗೆ ಹೋಲ್ಸಿದ್ರೆ ಈಗ ಬೆಟರ್ ಇದ್ದಾರೆ ಆದರೆ ಫಸ್ಟ್ ಟೈಮಲ್ಲಿ ಏನಾಗ್ತಾ ಇತ್ತು ಅಂತಂದರೆ ಕೊರೋನಾ ಬಂತು ಅಂದ ತಕ್ಷಣ ಅವನನ್ನು ದೂರ ಮಾಡ್ತಾಯಿದ್ರು ಅಥವಾ ಅವರ ಹತ್ರ ಮಾತಾಡೋದೇ ತಪ್ಪು ಅನ್ನೋ ರೀತಿಯಲ್ಲಿ ಇತ್ತು ಸಿ ಅದು ನಿಜವಾಗ್ಲೂ ಇಲ್ಲಿ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ನೀವೆಲ್ಲರೂ ಸಿಂಪಲ್ಲಾಗಿ ನಾವು ಅರ್ಥ ಮಾಡ್ಕೋಬೇಕಾದದ್ದೇನು ಅಂತಂದರೆ ಸಿ ಇದು ಒಂದು ವೈರಸ್ ವೈರಸ್ಸಿಂದ ರೋಗ ಹರಡ್ತದೆ ಅದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಅವಕಾಶಗಳು ಹೆಚ್ಚು ಉಂಟು ಸೊ ಇದರಲ್ಲಿ ನಿಮ್ಗೆ ಹೆಚ್ಚಿನ ಸಮಯದಲ್ಲಿ ಗೊತ್ತು ಈಗ ಹಿಂದೆ ನಮ್ಮ ಮನೆಗಳಲ್ಲಿ ಚಿಕನ್ ಪಾಕ್ಸ್ ಬರ್ತಾಯಿತ್ತು ಚಿಕನ್ ಪಾಕ್ಸ್ ಬಂದಾಗೂ ಏನಾಗ್ತಾ ಇತ್ತು ಹದಿನಾಲ್ಕು ದಿನ ಅವರು ಮನೆಯಲ್ಲಿದ್ದರೆ ಅವ್ರನ್ನ ಸಪ್ರೇಟ್ ಇಡ್ತಾ ಇದ್ವಿ ಅವರು ಬೇರೆ ಕಡೆಯೇ ಇರಬೇಕು ಅವ್ರ ಬಟ್ಟೆಗಳನ್ನು ನಾವು ಮುಟ್ತಾ ಇರಲಿಲ್ಲ ಅಥವಾ ಅವ್ರಿಗೆ ಊಟ ಕೊಡುವಾಗ ಇದು ಮಾಡುವಾಗ ದೂರ ಇಡ್ತಾ ಇದ್ವಿ ಎಲ್ಲವನ್ನು ಮಾಡ್ತಾ ಇದ್ವಿ ಸಿ ಆದರೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನು ಅಂತಂದ್ರೆ ಅದು ಹರಡೋದಕ್ಕೂ ಇದು ಹರಡೋದಕ್ಕೂ ವ್ಯತ್ಯಾಸ ಉಂಟು ಆದ್ರೆ ನೀವು ಮುಂಜಾಗ್ರತೆ ತಗೋಬೇಕಾಗಿರೋದು ಚಿಕನ್ ಪಾಕ್ಸ್ ಥರನೇ ಇಲ್ಲೂ ಮುಂಜಾಗ್ರತೆ ಏನು ಮಾಡಬೇಕು ಈಗ ಆಯಿತು ಮನೆಯಲ್ಲಿ ಯಾರಿಗೋ ಒಂದು ಕೊರೋನಾ ಬಂದಿದೆ ಪಾಸಿಟಿವ್ ಆಯಿತು ಅಂತ ತಕ್ಷಣ ಈಗ ನೀವು ಮುಂಚೆ ಏನು ಮಾಡ್ತಾ ಇದ್ರು ಎಲ್ಲರನ್ನು ಕರ್ಕೊಂಡು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾ ಇದ್ರು ಅನಂತರ ಗೊತ್ತಾಯ್ತು ಇಲ್ಲ ಎಲ್ಲ ಮಾಡ್ತಾ ಹೋದ್ರೆ ತುಂಬಾ ಜನ ಬರ್ತಾ ಹೋಗ್ತಾರೆ ಆಗ ಆಗೋದಿಲ್ಲ ಹಾಗೆ ಈಗೇನಾಯಿತು ಮೈಲ್ಡ್ ಸಿಂಪ್ಟಮ್ಸ್ ಇರೋರನ್ನ ನಾವು ಮನೆಯಲ್ಲೇ ಟ್ರೀಟ್ಮೆಂಟ್ ಮಾಡ್ಕೋಬಹುದು ಸಿ ಆ ಥರದಲ್ಲಿ ಇವಾಗ ಏನು ಮಾಡಬೇಕು ಮನೆಯಲ್ಲಿ ನನಗೆ ಕೊರೋನಾ ಬಂತು ಅಥವಾ ನನಗೆ ಸಿಂಪ್ಟಮ್ ಬಂದು ಬಂತು ಅಂದ ತಕ್ಷಣ ಎದುರ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಏನು ನನ್ನ ಮನೆಯಲ್ಲಿದ್ದರೂ ಕೂಡ ಮಾಸ್ಕನ್ನು ಹಾಕ್ಕೊಳ್ಳೇಬೇಕು ಮನೆಯಲ್ಲಿ ಈಗ ತೀರಾ ಹತ್ತತ್ರ ಇರಲಿಕ್ಕೆ ಸಾಧ್ಯ ಇಲ್ಲ ಮನೆಯಲ್ಲೊಂದು ನಾವು ನಾಲ್ಕು ಜನ ಅಥವಾ ಐದು ಜನ ಇದ್ದೇವೆ ಅಂತಂದರೆ ನಾನೇನು ಮಾಡಬೇಕು ನನಗೆ ಕೊರೋನಾ ಬಂದಿದೆ ಅಂತಂದ್ರೆ ನನ್ನದೇ ಸಪರೇಟ್ ರೂಮಲ್ಲಿ ಇರಬೇಕು ನನಗೆ ಊಟ ತಿಂಡಿ ಇದನ್ನ ಅವ್ರು ಡೋರ್ ಹತ್ರ ಏನಾದ್ರು ಇಟ್ಟು ಹೋಗ್ತಾರೆ ಅವ್ರು ಇಟ್ಟು ಹೋದ ನಂತರ ನಾನ್ ತಗೋಬೇಕು ಮತ್ತು ಪ್ಲೇಟ್ಸ್ಗಳನ್ನು ನಾನೇ ತೊಳೆದು ಇಟ್ಕೊಳ್ಳುವಂತದ್ದು ಅಥವಾ ನನಗೆ ಊಟ ಕೊಡೋಕೆ ಬರೋರು ಕೂಡ ನನಗೆ ಕೊಟ್ಟು ಆದ ತಕ್ಷಣ ಹೋಗಿ ಕೈ ತೊಳ್ಕೊಬೇಕು ಮತ್ತು ಮಾಸ್ಕ್ ಹಾಕೊಂಡಿರಬೇಕು ಈ ಥರ ನನಗೊಂದಷ್ಟು ಹೈಜೀನ್ ನ ಏನು ಸರ್ಕಾರದ ಗೈಡ್ಲೈನ್ಸ್ಗಳೇನಿದೆ ಕೊರೋನಾಕ್ಕೆ ಬಂದಾಗ ಏನು ಗೈಡ್ಲೈನ್ಸ್ ಇದೆ ನಾನು ಮಾಸ್ಕ್ ಹಾಕ್ಕೊಂಡಿರಬೇಕು ಕೆಮ್ಮುವಾಗ ಅಥವಾ ನನಗೆ ಶೀನುವಾಗ ನಾನು ಕೈಯನ್ನು ಅಡ್ಡ ಇಟ್ಕೋಬಾರ್ದು ಅಡ್ಡ ಇಟ್ಕೊಳ್ಳೋದಿದ್ರೂ ನಾನು ಕೈಯನ್ನು ಮಾತ್ರ ಅಲ್ಲ ಈ ಥರ ಎಲ್ಬೋವನ್ನು ಅಡ್ಡ ಇಟ್ಕೊಂಡು ಇದು ಮಾಡಬೇಕು ಅಥವಾ ಆ ಥರ ಆದ ತಕ್ಷಣ ಹೋಗಿ ನಾನು ವಾಶ್ ಮಾಡಬೇಕು ಮತ್ತೆ ಹೆಚ್ಚಿನ ಸಮಯದಲ್ಲಿ ನಾನು ಮಾಸ್ಕ್ ಹಾಕ್ಕೊಂಡಿರಬೇಕು ಏನಾಗುತ್ತೆ ನನ್ನಿಂದ ಬೇರೆಯವರಿಗೆ ಹರಡೋ ಅಂಥದನ್ನು ನಾನು ಸ್ವಲ್ಪ ತಪ್ಪಿಸ್ಬೋದು ಅದು ಬಿಟ್ಟು ನನಗೆ ಕೊರೋನಾ ಬಂದಿದೆ ಅಂತೇಳಿ ನಾನು ಹೊರಗಡೆ ಎಲ್ಲ ಓಡಾಡ್ತಾ ಇದ್ದಾಗ ಏನಾಗುತ್ತೆ ಬೇರೆಯವ್ರಿಗೆ ಹರಡೋ ಅಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಇದು ಮನೆಯಲ್ಲಿ ನಾವು ಮುನ್ನೆಚ್ಚರಿಕೆ ತಗೋಬೇಕು ಹಾಗೆ ಸರ್ ಕಾಲರ್ ರೆಡಿ ಇದ್ದಾರೆ ಗೋಪಾಲ್ ಅಂತ ಉಡುಪಿಯಿಂದ ನಮಸ್ತೆ ಗೋಪಾಲ್ ಅವರೇ ಹೌದು ಹಲೋ

ವರ್ಕ್ ಲೈಫ್ ಆಗ್ತದೆ ಮಾತ್ರ ವರ್ಕ್ ಫ್ರಮ್ ಹೋಮ್ ಅಲ್ಲಿ ಇದ್ದಾಗ ಆಫೀಸ್ ಅಲ್ಲಿ ಇದ್ದಾಗ ನೈನ್ ಟು ಸಿಕ್ಸ್ ಮಾಡಿ ಮನೆಗೆ ಹೋಗ್ಬೋದು ಆದ್ರೆ ವರ್ಕ್ ಫ್ರಮ್ ಹೋಮ್ ಅಲ್ಲಿ ಮಾಡಿದಾಗ ಸಿಕ್ಸ್ ಗಿಂತ ಎಕ್ಸಿಡ್ ಆಗ್ತದೆ ಓವರ್ ಟೈಮ್ ಎಲ್ಲ ಆಗ್ತದೆ ತುಂಬಾ ಸ್ಟ್ರೆಸ್ಫುಲ್ ವರ್ಕ್ ಮಾಡ್ತಾರೆ ಮತ್ತೆ ಕೊಡ್ತಾರೆ ತುಂಬಾ ಸ್ಟ್ರೆಸ್ಫುಲ್ ವರ್ಕ್ ಅದಕ್ಕೆ ಏನಾದ್ರು ನಿಮ್ಮಲ್ಲಿ ಸೊಲ್ಯೂಷನ್ ಇದೆಯಾ ಸಿ ಒಂದು ಈಗ ನೀವು ನೋಡಿ ವರ್ಕ್ ಫ್ರಮ್ ಹೋಮ್ ಅಂತ ಬಂದಾಗ ಯೂಶಲಿ ಏನಾಗ್ತದೆ ಹೆಚ್ಚಿನ ಒತ್ತಡ ಇದ್ದೇ ಇರ್ತದೆ ಆ ಥರ ಇದ್ದಾಗ ಏನು ಅಂತಂದರೆ ನೀವು ನಿಮ್ಮ ವರ್ಕನ್ನು ಅಕಾರ್ಡಿಂಗ್ ಟು ನಿಮ್ಗೆ ಎಷ್ಟು ವರ್ಕ್ ಇರುತ್ತೆ ಅದರ ಟೈಮ್ ಬೇಸ್ ಮೇಲೆ ನೀವು ಫಿಕ್ಸ್ ಮಾಡ್ಕೋಬೇಕು ಎಷ್ಟು ವರ್ಕ್ ನಿಮಗೆ ಮಾಡ್ಲಿಕ್ಕೆ ಆಗ್ತದೆ ನಿಮ್ಮ ಟಾರ್ಗೆಟ್ ಅಥವಾ ನಿಮ್ಮ ನೇಚರ್ ಆಫ್ ವರ್ಕ್ ನಮಗೆ ಗೊತ್ತಿರೋದಿಲ್ಲ ನೀವೀಗ ಸಾಫ್ಟ್ವೇರಲ್ಲಿ ವರ್ಕ್ ಮಾಡ್ತಾ ಇದ್ದರೆ ಒಂದಷ್ಟು ಟಾರ್ಗೆಟ್ ಇರುತ್ತೆ ಏನು ಅಂತಂದರೆ ಇಂಥ ಸಾಫ್ಟ್ವೇರ್ಸನ್ನು ಡೆವಲಪ್ ಮಾಡಬೇಕು ಅದನ್ನು ಅಪ್ಲೋಡ್ ಮಾಡೋವಂಥದ್ದು ಅದು ನಿಮ್ಮ ಟೀಮು ಇದರಲ್ಲೆಲ್ಲ ಇರುತ್ತೆ ಸೊ ಈ ಥರ ನಿಮ್ಮ ವರ್ಕ್ ಏನು ಅನ್ನೋದನ್ನು ಗೊತ್ತಾದರೆ ಅದರ ಬೇಸ್ ಮೇಲೆ ನಾವು ಯಾವ ಥರ ನೀವು ನಿರ್ವಹಣೆ ಮಾಡ್ಕೋಬೋದು ಅದ್ರ ಜೊತೆಗೇನು ಅಂತಂದರೆ ನೀವು ವರ್ಕ್ ಫ್ರಮ್ ಹೋಮ್ ಮಾಡುವಾಗ ಹೆಚ್ಚಾಗಿ ನಿಮ್ಮ ಪರ್ಸ್ನಲ್ ಲೈಫ್ಗೂ ಕೂಡ ಟೈಮ್ ಇಟ್ಕೋಬೇಕು ಟೈಮ್ ಅಂತಂದರೆ ಹೇಗೆ ಒಂದು ಬೆಳಗ್ಗೆ ಎದ್ದು ಒಂದು ಮುಕ್ಕಾಲು ಗಂಟೆ ಎಕ್ಸಸೈಸ್ ಮಾಡೋದಾಗ್ಬೋದು ಅಥವಾ ನಿಮಗೆ ತೀರಾ ಮನೆಯವರೊಟ್ಟಿಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡುವಂಥದ್ದು ಈ ಥರ ನಿಮ್ಮ ಪರ್ಸ್ನಲ್ ಲೈಫಿಗೂ ನೀವು ಟೈಮ್ ಇಟ್ಕೊಂಡು ಮಾಡಿದಾಗ ಏನಾಗುತ್ತೆ ನಿಮಗೆ ವರ್ಕು ಮತ್ತು ಇದನ್ನು ಲೈಫನ್ನು ಬ್ಯಾಲೆನ್ಸ್ ಮಾಡಲಿಕ್ಕಾಗತ್ತೆ ನೀವು ಇಲ್ಲದಿದ್ದರೆ ಏನಾಗುತ್ತೆ ಅಂದರೆ ಹೆಚ್ಚಿನ ಸಮಯದಲ್ಲಿ ಇವಾಗ ನಾವು ವರ್ಕ್ ಮಾಡೋ ಮನೆಯಲ್ಲೇ ಇದ್ದಾಗ ಬೇರೆಯವರೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತಾ ಅಥವಾ ವರ್ಕಿಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡದೇ ಇದ್ದಾಗ ಟೈಮ್ ಸ್ವಲ್ಪ ಜಾಸ್ತಿ ತೊಗೊಂಡಾಗೂ ನಮಗನಿಸುತ್ತೆ ಸೊ ಇದನ್ನು ನೋಡಿಕೊಂಡ್ರೆ ನಿಮ್ಮ ನೇಚರ್ ಆಫ್ ಜಾಬ್ ಎಂಥದ್ದು ಅಂತ ಗೊತ್ತಾದರೆ ನಿಮ್ಮ ಅದಕ್ಕೆ ಬೇಸಾಗಿ ಯಾವ ರೀತಿಯಲ್ಲಿ ಒತ್ತಡವನ್ನು ನಿರ್ವಹಣೆ ಮಾಡ್ಬೋದು ಅನ್ನೋದನ್ನು ತಿಳಿಸ್ಬೋದು ಧನ್ಯವಾದಗಳು ಸರ್ ಕರೆ ಈಗ ವರ್ಕ್ ಫ್ರಮ್ ಹೋಮ್ ಈಗ ಒಂದು ವರ್ಷ ಆಯ್ತು ಸರ್ ಒಂದು ವರ್ಷ ಜಾಸ್ತಿನೇ ಆಗಿದೆ ಅವರಿಗೆ ವರ್ಕ್ ವರ್ಕ್ ಫ್ರಮ್ ಫ್ರಮ್ ಹೋಮ್ ಹೋಮ್ ಮಾಡ್ತಾ ಸ್ವಲ್ಪ ಈಗ ಅಂತ ತಕ್ಷಣ ಏನಾಗುತ್ತೆ ಅಂದ್ರೆ ಯಾವುದೇ ಕಂಪ್ನಿ ಆದ್ರೂ ಅಷ್ಟೇ ಯಾರೇ ಆದ್ರೂ ಅಷ್ಟೇ ಇವಾಗ ಏನಾಗುತ್ತೆ ವರ್ಕ್ ಫ್ರಮ್ ಹೋಮ್ ಕೊಡುವಾಗ್ಲೇನೆ ನಿಮ್ಗೆ ಅವರು ಯೂಶ್ವಲಿ ಏನ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಯಾವುದೇ ಕಂಪ್ನಿ ಅಥವಾ ಏನೇ ಇದ್ರು ಕೂಡ ವರ್ಕ್ ನಿಮ್ಗೆ ಕೊಡುವಾಗ ಪ್ಲಾನ್ ಮಾಡೇ ಮಾಡಿರ್ತಾರೆ ಪ್ರತಿಯೊಬ್ಬರು ಆದರೆ ನಾವು ಈ ವರ್ಕ್ ಫ್ರಮ್ ಹೋಮ್ ಇದ್ದಾಗ ಏನಾಗುತ್ತೆ ನನಗೀಗ ಹೆಚ್ಚಿನ ಸಮಯದಲ್ಲಿ ನನಗೆ ಫ್ಲೆಕ್ಸಿಬಿಲಿಟಿ ಇತ್ತು ಅಥವಾ ಮುಂಚೆ ನನ್ನ ವರ್ಕಲ್ಲಿ ಏನಾಗ್ತಾ ಇತ್ತು ಅಂದರೆ ನನಗೆ ಯಾರಾದರೂ ಒಬ್ರು ಹೆಲ್ಪ್ ಮಾಡೋರು ಇರ್ತಾ ಇದ್ರು ಅಂದರೆ ಈಗ ನನ್ನ ಕೊಲಿಗೆ ಇರ್ಬೋದು ಅಥವಾ ಬೇರೆಯವರಿಂದ ನನಗೇನಾದರೂ ಗೊತ್ತಾಗಲಿಲ್ಲ ನಾನು ಅವರನ್ನು ಕೇಳಿ ಸಾಲ್ವ್ ಮಾಡ್ಕೋತಾ ಇದ್ದೆ ಈಗ ನನಗೆ ನೆಕ್ಸ್ಟು ಒಂದು ಹ್ಯಾಂಡ್ ಟು ಹ್ಯಾಂಡ್ ಅಸಿಸ್ಟೆಂಟ್ ಇರೋದಿಲ್ಲ ಯಾರಾದರೂ ಕೇಳಲಿಕ್ಕೆ ಇರೋದಿಲ್ಲ ನಾನೇ ಸಾಲ್ವ್ ಮಾಡಬೇಕಾಗತ್ತೆ ಅಥವಾ ಅವ್ರಿಗೆ ಕಾಲ್ ಮಾಡಿ ಕೇಳೋದಕ್ಕೆ ಆಗೋದಿಲ್ಲ ಅಥವಾ ಕಾಲ್ ಮಾಡಿದ್ರೆ ಅವ್ರು ಪಿಕ್ ಮಾಡಲ್ಲ ಇಮಿಡಿಯೇಟ್ ಸೊಲ್ಯೂಷನ್ ಸಿಗೋದಿಲ್ಲ ಈ ಥರದೆಲ್ಲ ಇದ್ದಾಗ ಈ ಥರದ ಟೆನ್ಷನ್ ಬರುವಂಥದ್ದು ಅದಕ್ಕೆ ನಾವೇನಂತಂದರೆ ವರ್ಕ್ ಫ್ರಮ್ ಹೋಮ್ ಇರಲಿ ಯಾವುದೇ ಇರಲಿ ನನ್ನ ಪರ್ಸನಲ್ ಲೈಫಿಗೆ ಅಂತೇಳಿ ನಿಮ್ ವರ್ಕ್ ಫ್ರಮ್ ಹೋಮ್ ಇದ್ರೂ ಕೂಡ ವೀಕೆಂಡ್ಸ್ ಇದ್ದೇ ಇರುತ್ತೆ ಎಲ್ಲ ದಿನ ಏನೂ ಇರೋದಿಲ್ಲ ನಮ್ಗೆ ವೀಕೆಂಡ್ಸ್ ಇರುತ್ತೆ ಫ್ರೈಡೆ ಸ್ಯಾಟರ್ಡೆ ಸಂಡೇ ಇರುತ್ತೆ ಆ ಟೈಮು ನಮ್ಮ ಪರ್ಸನಲ್ ಇದಕ್ಕೆ ಅಂತಾನೆ ಇಟ್ಕೋಬೇಕು ದಿನ ಈಗ ಕೆಲವರಿಗೆ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಸಾಫ್ಟ್ವೇರ್ ಇಂಡಸ್ಟ್ರಿ ಅವರಿಗೆ ಅವ್ರಿಗಿದ್ರೆ ಕೆಲವರು ಯು ಎಸ್ ಟೈಮಿಗೆ ವರ್ಕ್ ಮಾಡ್ತಾರೆ ಕೆಲವರು ಯು ಕೆ ಟೈಮಿಂಗ್ಸಿಗೆ ವರ್ಕ್ ಮಾಡ್ತಾರೆ ಅವರವರ ಗಳು ಇಲ್ಲಿ ಅದಕ್ಕೆ ಕರೆಕ್ಟಾಗಿ ಆಗಿ ಅವರು ಯು ಎಸ್ ಟೈಮಿಂಗ್ಸ್ ಇದಕ್ಕೆ ವರ್ಕ್ ಮಾಡಿದ್ರೆ ಬೇರೆ ಟೈಮಲ್ಲಿ ನಿದ್ರೆ ಮಾಡುವಂಥದ್ದು ಲಿಕ್ವಿಡ್ ಸ್ಲೀಪ್ ಈ ಥರದನ್ನೆಲ್ಲ ಪ್ಲಾನ್ ಮಾಡ್ಕೋಬೇಕು ಓಕೆ ನಾವು ಪ್ಲಾನ್ ಮಾಡ್ಕೊಳ್ಬೇಕಾಗ್ತದೆ ನಮಗೆ ಅಂದ್ರೆ ವೀಕೆಂಡ್ ಅಲ್ಲಿ ರಜೆ ಸಿಗ್ತದಲ್ಲ ಆವಾಗ ಪರ್ಸನಲ್ ಲೈಫ್ ಲೈಫ್ಗೆ ಟೈಮ್ ಕೊಡ್ಬೋದು ಹಾಗೆ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ ಸರ್ ರಾಘವೇಂದ್ರ ಅಂತ ಉಚ್ಚಲದಿಂದ ಕರೆ ಮಾಡ್ತಾ ಇದ್ದಾರೆ ಹಲೋ ನಮಸ್ತೆ ಹಲೋ ನಮಸ್ತೆ ರಾಘವೇಂದ್ರ ಅವರೇ ನಮಸ್ತೆ ಸರ್ ಮೇಡಮ್ ನಮಸ್ತೆ ಸರ್ ಆ ನೀವು ಪ್ರಶ್ನೆನೇ ಕೇಳಬಹುದು ಕೇಳಿಸ್ತಾ ಇದೆ ಸರ್ ಹಾ ಸರಿ ಪ್ರಶ್ನೆ ಇದೆ ಸರ್ ನಿಮ್ಮಲ್ಲಿ ನಮ್ದು ಭಾವನ ಅವರಿಗೆ ಬೆಂಗ್ಳೂರಲ್ಲಿ ಹೌದು ಹಲೋ ಮೂರು ದಿವಸ ಆಯ್ತು ಕೊರೋ ಟೆಸ್ಟ್ ಮಾಡುವ ಪಾಸಿಟಿವ್ ಬಂತು ಹಾ 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 ಹೇಳಿ ಮೇಡಂ ಸರ್ ನೀವ್ ಹೇಳಿ ಕೇಳಿಸ್ತಾ ಇದೆ ಆ ಅದು ಅವರಿಗೆ ಸ್ವಲ್ಪ ಈಗ ಮೂರು ದಿವಸದಿಂದ ಮೈಂಡ್ ಸ್ವಲ್ಪ ಡಿಪ್ರೆಷನ್ ಆಗಿದೆ ಮೇಡಂ ಓಕೆ

ಈಗ ನೋಡಿ ನಿಮ್ಮ ಮನೆಯವರು ಈಗ ಯಾರಿಗೆ ಒಂದು ಕೊರೋನಾ ಪಾಸಿಟಿವ್ ಬಂದಾಗ ಏನಾಗಿರ್ತದೆ ಅಲ್ಲಿ ಅವರನ್ನ ಐಸೋಲೇಷನ್ ಅಲ್ಲಿ ಇದರಲ್ಲಿ ಇಟ್ಟಿದ್ರಿಂದ ಮನೆಯವರೊಟ್ಟಿಗೆ ಇವರಿಗೆ ಸಂಪರ್ಕ ಕಮ್ಮಿ ಆದಾಗ ಆತರ ಒತ್ತಡ ಉಂಟಾಗೋದು ಸಹಜ ನೀವು ಯಾರಾದ್ರೂ ಮನೆಯಲ್ಲಿದ್ದವರು ಅವರಿಗೆ ದಿನ ಫೋನ್ ಮಾಡಿ ಮಾತಾಡಿ ಧೈರ್ಯ ಕಳ್ಕೊಬೇಡಿ ಅನ್ನೋದನ್ನು ಹೇಳಿ ಹಾಗೆ ಅಲ್ಲಿ ನಿಮ್ಗೇನು ಶ್ರೀನಿವಾಸ ಹಾಸ್ಪಿಟ್ಲಲ್ಲಿ ನೀವು ಅಡ್ಮಿಟ್ ಮಾಡಿರ್ತೀರ ಅಲ್ಲಿ ಮನೋವೈದ್ಯರಿರ್ತಾರೆ ಅವರನ್ನು ಸಂಪರ್ಕ ಮಾಡಿದರೆ ಅಥವಾ ಅವರೊಟ್ಟಿಗೆ ಮಾತಾಡಿದರೆ ಅವರಿಗೆ ಏನು ಮಾಡ್ಬೋದು ಅಥವಾ ಯಾವ ರೀತಿಯ ಚಿಕಿತ್ಸೆ ಬೇಕು ಅನ್ನೋದನ್ನು ತಿಳಿಸ್ತಾರೆ ಅದರ ಜೊತೆಗೆ ನೀವು ಮನೆಯವರೇನು ಅಂತಂದರೆ ಅವರಿಗೆ ದಿನ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಫೋನ್ ಮಾಡಿ ಮಾತಾಡಿ ನಾವಿದ್ದೇವೆ ನಾವಿಲ್ಲೆಲ್ಲರೂ ಹೇಗಿದ್ದೇವೆ ಅನ್ನೋದನ್ನು ತಿಳಿಸ್ತಾ ಇರಿ ಮತ್ತು ಅವರ ಆರೋಗ್ಯದ ಬಗ್ಗೆ ಹೆಚ್ಚು ನೀವೇನು ಅಂತಂದರೆ ಪಾಸಿಟಿವ್ ಆಗಿ ಮಾತಾಡಿ ಏನೂ ಆಗೋದಿಲ್ಲ ಅನ್ನೋಂಥದ್ದು ಅಥವಾ ವೈದ್ಯರು ಏನು ಮಾಡ್ತಾ ಇದ್ದಾರೆ ಅದನ್ನೆಲ್ಲವನ್ನು ಅವ್ರಿಗೆ ತಿಳಿಸ್ತಾ ಇದ್ದರೆ ಅವರಿಗೆ ಧೈರ್ಯ ಬರ್ತದೆ ಇಲ್ಲದಿದ್ದರೆ ಏನಾಗ್ತದೆ ಪ್ರತಿಯೊಬ್ಬರು ಧೈರ್ಯ ಕಳ್ಕೊಳ್ಳುವಂಥ ಸಹಜ ನೀವು ಏನು ಅವ್ರ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಲ್ಲೂ ಕೂಡ ಮನೋವೈದ್ಯರಿರ್ತಾರೆ ಅವ್ರನ್ನ ಅಲ್ಲಿಯ ವೈದ್ಯರು ಅವರಿಗೆ ತಿಳಿಸ್ತಾರೆ ತಿಳಿಸಿದರೆ ಅವ್ರಿಗೆ ಖಿನ್ನತೆಗೆ ಅಥವಾ ಈಗ ಆಗಿರುವಂಥ ಒತ್ತಡಕ್ಕೆ ಏನು ಮಾಡ್ಬೋದು ಅನ್ನೋದನ್ನು ಅಲ್ಲಿಯ ಮನೋವೈದ್ಯರು ಅವರಿಗೆ ತಿಳಿಸ್ತಾರೆ ಧನ್ಯವಾದಗಳು ಸರ್ ಕರೆ ಒತ್ತಡಕ್ಕೆ ಒಳಗಾಗ್ತಾರಲ್ಲ ಜನರು ಅದರ ಚಿಹ್ನೆಗಳು ಯಾವ ರೀತಿಯಲ್ಲಿ ಇರ್ತದೆ ಸರ್ ಒತ್ತಡಕ್ಕೆ ಒಳಗಾದ್ರು ಅಂತಂದ ತಕ್ಷಣ ಏನಾಗುತ್ತೆ ಅಂತಂದ್ರೆ ಚಿಹ್ನೆ ಅಂತ ಹೇಳಿದಾಗ ಇಲ್ಲಿ ನನಗೆ ಆತಂಕ ಆದ ತಕ್ಷಣ ಏನಾಗುತ್ತೆ ಒಂದು ಸರಿಯಾಗಿ ಊಟ ಸೇರೋದಿಲ್ಲ ಅಥವಾ ನನಗೆ ಭಯ ಭಯ ಆಗ್ಲಿಕ್ಕೆ ಶುರು ಆಗ್ತೇನೆ ಚಡಪಡಿಕೆ ಇರ್ತದೆ ಕೂತಲು ಕೂರ್ಲಿಕ್ಕಾಗೋದಿಲ್ಲ ಈಗ ನಾನೊಂದು ಕೆಲಸ ಮಾಡ ಇವಾಗ ಅವರು ಹೇಳಿದರು ಏನು ನಾನು ದಿನ ನಾನು ಆನ್ಲೈನಲ್ಲಿ ವರ್ಕ್ ಮಾಡ್ತೇನೆ ಮಾಡ್ತಾ ಇದ್ದಾನೆ ಸೊ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾನೆ ನನಗೆ ಟೆನ್ಷನ್ ಆಗಿದೆ ನನಗೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ ವರ್ಕಲ್ಲಿ ಒಂದು ಒಂದು ಕೆಲಸಕ್ಕೆ ಗಮನ ಕೊಟ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ ಅಥವಾ ಈಗ ಫಾರ್ ಎಕ್ಸಾಂಪಲ್ ನಿಮಗೀಗ ನನಗೆ ಒಬ್ಬನಿಗೆ ಮ ಮದ್ಯವ್ಯಸನ ಉಂಟು ಆಲ್ಕೋಹಾಲ್ ಕುಡಿತಾರೆ ಅಂತ ಅಂದ್ಕೊಳ್ಳಿ ಸ್ಟ್ರೆಸ್ ಆಯಿತು ಈಗ ಅವ್ನಿಗೆ ಏನು ಮಾಡ್ತಾನೆ ನಾಳೆ ಬಾರ್ ಕ್ಲೋಸ್ ಆದರೆ ನಾನು ಏನು ಮಾಡೋದು ನನಗೆ ಸಿಗದೆ ಇದ್ರೆ ಏನು ಮಾಡೋದು ಸೊ ಈ ಥರ ಪ್ರೀ ಆಕ್ಯುಪೈಡ್ ಆಗಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅಥವಾ ಇವಾಗ ನಾನು ಹೇಳಿದೆ ಆವಾಗ್ಲೂ ಹಾರ್ಟ್ ಅಟ್ಯಾಕ್ ಆದವರು ಈಗ ಹಾರ್ಟ್ ಅಟ್ಯಾಕ್ ಆಗಿತ್ತು ನನಗೆ ಮುಂಚೆ ಚಿಕಿತ್ಸೆ ಆಗಿದೆ ಈಗ ಪ್ರತಿನಿತ್ಯ ನಾವು ವಿಯಲ್ಲಿ ನೋಡ್ತಾ ಇದ್ದೇವೆ ಏನು ಆಕ್ಸಿಜನ್ ಸಿಗೋದಿಲ್ಲ ಬೆಡ್ ಸಿಗೋದಿಲ್ಲ ನನಗಿಲ್ಲಿ ಆತಂಕ ಆಗ್ಲಿಕ್ಕೆ ಶುರು ಆಗುತ್ತೆ ನನಗಾದರೆ ನಾನು ಏನು ಮಾಡೋದು ಸಿ ಮೈನಾಗಿಲ್ಲೇನು ಅಂತಂದರೆ ತೀರಾ ಒಂಥರ ಚಡಪಡಿಕೆ ಇರುತ್ತೆ ಕೂತಲು ಕೂರೋಕ್ಕಾಗೋದಿಲ್ಲ ಗಮನ ಕೊಟ್ಟು ಕೆಲಸ ಆಗೋದಿಲ್ಲ ರಾತ್ರಿ ಮಲಗಿದ್ರೆ ನಿದ್ರೆ ಬರಲ್ಲ ಏನೇನೋ ಆಲೋಚನೆಗಳು ಬರಲಿಕ್ಕೆ ಶುರು ಆಗುತ್ತೆ ಅಥವಾ ನಾನು ಮನೆಯಲ್ಲಿ ಕೂತಿದ್ದೇನೆ ಈ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಸಿಕ್ಕಿದ್ದೆಲ್ಲ ತಿನ್ನಲಿಕ್ಕೆ ಶುರು ಮಾಡೋದು ಹೆಚ್ಚು ಮನೆಯಲ್ಲಿ ಇದ್ವಿ ಅಂತೇಳಿ ಎಣ್ಣೆಯಲ್ಲಿ ಕರೆದಂಥದ್ದು ಅಥವಾ ಈ ಕುರ್ಕುರೆ ಇರ್ತದೆ ಲೇಸ್ ಇರುತ್ತೆ ಅದನ್ನು ಹೆಚ್ಚು ತಿನ್ಲಿಕ್ಕೆ ಶುರು ಮಾಡೋದು ಈ ಥರ ಈಟಿಂಗ್ ಹ್ಯಾಬಿಟ್ಸಲ್ಲಿ ವ್ಯತ್ಯಾಸ ಆಗ್ತದೆ ಅಥವಾ ನನ್ನ ದಿನನಿತ್ಯದ ಚಟುವಟಿಕೆಯಲ್ಲಿ ವ್ಯತ್ಯಾಸ ಆಗ್ತದೆ ಅಲಸಿಯಾಗಿ ಕೂತ್ಕೊಂಡ್ಬಿಡ್ಬೋದು ಏನು ಮಾಡೋಕ್ಕಾಗದೆ ಕೂತ್ಕೊಳ್ಳೋದು ಈ ಥರ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಮುಖ್ಯವಾಗಿ ಏನಂದ್ರೆ ನನಗೆ ಇಲ್ಲಿ ಒತ್ತಡ ಆದ ತಕ್ಷಣ ಯಾವುದಕ್ಕೂ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದು ನನ್ನಿಂದ ಇನ್ನು ಮುಂದೆ ನನ್ನ ಭವಿಷ್ಯನೇ ಇಲ್ವೇನೋ ಅಂತ ಅನ್ಸ್ಲಿಕ್ಕೆ ಶುರು ಆಗೋದು ಈಗ ಅವ್ರು ಹೇಳಿದ್ರು ತುಂಬಾ ಒಳ್ಳೆ ಕೆಲಸದಲ್ಲಿ ಇದ್ರು ಅಡ್ಮಿಟ್ ಆಗಿಬಿಟ್ಟಿದ್ದಾರೆ ಅಡ್ಮಿಟ್ ಪಾಸಿಟಿವ್ ಬಂತು ಅಡ್ಮಿಟ್ ಆದ್ವಿ ಅಡ್ಮಿಟ್ ಆದ ತಕ್ಷಣ ಅವ್ರು ಡಿಪ್ರೆಸ್ಡ್ ಆಗಿ ಹೋಗಿದ್ದಾರೆ ಕೊರೋನಾ ಬಂದ ತಕ್ಷಣ ಲೈಫೇನ್ ಮುಗ್ದೋಗೋದಿಲ್ಲ ಬಂದವ್ರು ಎಲ್ಲರೂ ಕೂಡ ಸಾಯ್ತಾರೆ ಅಂತನೂ ಏನು ಇಲ್ಲ ಸೊ ಇಲ್ಲಿ ರಿಸ್ಕ್ ಎಷ್ಟಿದೆ ಒಂದ್ ಪರ್ಸೆಂಟ್ ಆಫ್ ದ ಚಾನ್ಸಸ್ ಅಂತ ಹೇಳ್ತಾರೆ ಒಂದು ಸಾವಿರ ಜನಕ್ಕೆ ಬಂದ್ರೆ ಒಬ್ರು ಸಾಯ್ಬಹುದು ಅನ್ನೋದ್ ಆಗಿರುವಾಗ ಇಲ್ಲಿ ನಾವು ಭಯ ಪಡುವಂತ ಅಗತ್ಯ ಏನಿಲ್ಲ ಆದರೆ ಬಂದಿದೆ ಅನ್ನೋದನ್ನ ನಾನು ಅಕ್ಸೆಪ್ಟ್ ಮಾಡಿಕೊಂಡು ಅದರ ಒಟ್ಟಿಗೆ ನಾನು ಯಾವ ರೀತಿಯಲ್ಲಿ ಚೆನ್ನಾಗಿರ್ಬೋದು ಈ ಸ್ಥಿತಿ ಇದೆ ಹೌದು ಇವತ್ತು ಲಾಕ್ಡೌನ್ ಇದೆ ವೀಕೆಂಡ್ ಲಾಕ್ ಡೌನ್ ಮಾಡಿದರೆ ಕರ್ಫ್ಯೂ ಇರುತ್ತೆ ಎಲ್ಲ ಇರುತ್ತೆ ಆದರೆ ಇದ್ರೊಟ್ಟಿಗೆ ನನ್ನ ಜೀವನವನ್ನ ನಾನು ಕಟ್ಕೊಳ್ಳಕ್ ಹೇಗೆ ಆಗ್ತದೆ ಇದರಲ್ಲೇ ನಾನು ಹೇಗೆ ಖುಷಿಯಾಗಿರ್ಬೋದು ಆಗಿರ್ಬೋದು ಅಥವಾ ಹೇಗೆ ನಾನು

ಸಿ ಹೇಗಿತ್ತು ಅದೇ ಥರ ಅಂತಂದರೆ ನಾನು ಹೊರಗಡೆ ಹೋಗಿ ಸುತ್ತಾಡಬೇಕು ಅಥವಾ ಇದೇ ಮಾಡಬೇಕು ಹೊರಗಡೆ ಎಲ್ಲ ತಿರುಗಾಡಬೇಕು ಅಂತಲೇ ಏನಿಲ್ಲ ಸಿ ಇವಾಗ ಏನಾಗಿದೆ ಹೆಚ್ಚು ಹೆಚ್ಚು ನಾನು ಸಕ್ರಿಯವಾಗಿರ್ಲಿಕ್ಕೆ ಆಗ್ತದೆ ಈಗ ಉದಾಹರಣೆಗೆ ಹೇಗೆ ಯಾರನ್ನು ಕಾಂಟ್ಯಾಕ್ಟ್ ಮಾಡೋದು ಅಂತ ನೀವು ಕೇಳಿದ್ರಿ ಸಿ ನನ್ನ ಫ್ರೆಂಡ್ ಇದ್ದಾರೆ ನನ್ನ ಹತ್ರ ಫ್ರೆಂಡಿಗೆ ಮುಂಚೆ ಏನಾಗ್ತಾ ಇದ್ವಿ ನಾನು ಹೋಗಿ ಭೇಟಿ ಮಾಡ್ತಾ ಇದ್ದೆ ಈಗ ಸಾಧ್ಯ ಇಲ್ಲ ಒಂದು ವಿಡಿಯೋ ಕಾಲ್ ಮಾಡಿ ವೀಡಿಯೋ ಕಾಲ್ ಮಾಡಿ ಮಾತಾಡ್ಬೋದು ಅಥವಾ ನನ್ನ ರಿಲೇಟಿವ್ಸ್ ಇದ್ದಾರೆ ನನ್ನ ರಿಲೇಟಿವ್ಸಿಗೆ ವಿಡಿಯೋ ಕಾಲ್ ಮಾಡಿ ಮಾತಾಡೋದು ಅಥವಾ ನನ್ನ ಸ್ಕೂಲ್ ಮೆಂಟ್ಸ್ ಬ್ಯಾಚ್ಮೆಂಟ್ಸ್ ಇದ್ದರು ಬೇರೆ ಬೇರೆ ಕಡೆ ಇದ್ದಾರೆ ಮುಂಚೆ ನಾವು ಗೆಟ್ ಟುಗೆದರ್ ಮಾಡ್ತಾ ಇದ್ವಿ ಈಗ ಮಾಡೋಕ್ಕೆ ಸಾಧ್ಯ ಇಲ್ಲ ಒಂದು ವರ್ಚುವಲ್ ಮೀಟ್ ಎಲ್ಲಾರದು ಒಂದು ಗ್ರೂಪ್ ಮಾಡಿ ಒಂದು ಒಂದಷ್ಟು ಸಮಯ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ನಾವೇನಾಗ್ತೇವೆ ಡಿಸ್ಟ್ರಾಕ್ಟ್ ಮಾಡ್ತೇವೆ ಸೇ ಆಟೋಮೆಟಿಕಲಿ ನನ್ನ ಬೇರೆ ಬೇರೆ ಫ್ರೆಂಡ್ಸ್ ಒಟ್ಟಿಗೆ ಮಾತಾಡಿದಾಗ ಅಥವಾ ನನ್ನ ಸ್ಕೂಲ್ ಡೇಸಿನ ವಿಷಯಗಳನ್ನು ಮಾತಾಡಿದಾಗ ಏನಾಗುತ್ತೆ ನನಗೆ ತಕ್ಷಣ ಅದರ ನೆನಪು ಕಮ್ಮಿ ಆಗ್ತದೆ ಒತ್ತಡ ಸ್ವಲ್ಪ ಕಮ್ಮಿ ಆಗುತ್ತೆ ಅವರನ್ನ ಕೇಳಿ ಖುಷಿ ಪಡ್ತೇನೆ ಅಥವಾ ಅವ್ರು ಹೇಗೆ ಇದಕ್ಕೆ ಹೊಂದಾಣಿಕೆ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ನಾನು ಕಲ್ತ್ಕೋತೇನೆ ಈ ತರ ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡ್ಕೊಳ್ಳೋದು ಆತರ ಯಾರಿಗಾದರೂ ಫ್ರೆಂಡಿಗೆ ಫೋನ್ ಮಾಡಿ ಮಾತಾಡೋದು ಅಥವಾ ಸಾಧ್ಯ ಆಯ್ತು ಬೇರೆ ಎಲ್ಲಿಯಾದ್ರೂ ಒಂದು ಬೇರೆ ವಿಚಾರಗಳನ್ನು ಓದೋದು ಪುಸ್ತಕ ಓದೋದು ಮಾಡ್ಕೊಳ್ಬೇಕು ಆ ಥರ ನನಗೆ ಇಲ್ಲ ನನಗೆ ಮುಂಚೆ ಒಂದು ಒಳ್ಳೆ ಒಳ್ಳೆ ಆಸಕ್ತಿ ಇತ್ತು ಡ್ರಾಯಿಂಗ್ ಮಾಡ್ತಾ ಇದ್ದೆ ಬರೆಯೋ ಅಭ್ಯಾಸ ಇತ್ತು ಈ ತರ ಯಾವ್ದಾದ್ರು ನನಗೆ ಹಿಂದೆ ನಾನು ಮಾಡಬೇಕು ಅನ್ಕೊಂಡಿ ಮಾಡಕ್ ಆಗಿರ್ಲಿಲ್ಲ ಒಳ್ಳೊಳ್ಳೆ ಕೆಲಸಗಳು ಅದನ್ನ ಇವಾಗ ಮಾಡೋದು ಡ್ರಾಯಿಂಗ್ ಕಲಿಯೋದಾಗ್ಬೋದು ಅಥವಾ ಬೇರೆ ಏನಾದ್ರು ಹೊಸ ಚಟುವಟಿಕೆಗಳನ್ನ ಕಲೀಲಿಕ್ಕೆ ಶುರು ಶುರು ಮಾಡಬಹುದು ಆ ತರ ಮಾಡಿದಾಗ ಏನಾಗುತ್ತೆ ಒತ್ತಡ ಕಮ್ಮಿ ಆಗುತ್ತೆ ಕಮ್ಮಿ ಆಗ್ಲಿಕ್ಕೆ ಶುರು ಆಗುತ್ತೆ ಸರ್ ಮತ್ತೊಬ್ಬರು ಕಾಲರ್ ಇದ್ದಾರೆ ಶೀಲಾ ಅಂತ ಕುಂದಾಪುರದಿಂದ ಕರೆ ಮಾಡ್ತಾ ಇದ್ದಾರೆ ಹಲೋ ನಮಸ್ತೆ ಶೀಲಾ ಅವ್ರೆ ಹಲೋ ಹಲೋ ನಮಸ್ತೆ ಹಲೋ ನಮಸ್ತೆ ನಮಸ್ತೆ ಆ ಕೇಳಿಸ್ತಾ ಇದೆ ಶೀಲಾ ಅವರು ಹೌದು ನನ್ನ ಕ್ವೆಶ್ಚನ್ ಒತ್ತಡ ಒತ್ತಡದ ಮೇಲೆ ಅಲ್ಲ ಒತ್ತಡ ವಿಷಯದ ಮೇಲೆ ಅಲ್ಲ ಮನಸ್ಥಿತಿ ಜನರ ಮನಸ್ಥಿತಿ ಏನು ಅಂತ ಹಲೋ ಕೇಳಿಸ್ತಾ ಇದೆ ಹೇಳಿ ಓಕೆ ಈಗ ಏನು ಅಂತ ಹೇಳಿದ್ರೆ ಈ ಹಿರಿಯ ನಾಗರಿಕರಲ್ಲಿ ಕೋವಿಡ್ ಜಾಸ್ತಿ ಆಗ್ತಾ ಇದೆ ಹ್ಮ್ ಆ ಈಗ ಏನು ಅಂತ ಹೇಳಿದ್ರೆ ಜನರ ಅವರನ್ನ ಸಿಂಪ್റ്റംಸ್ ಇರ ಕರ್ಕೊಂಡು ಬರ್ತಾ ಇಲ್ಲ ಏನು ಕ್ರಿಟಿಕಲ್ ಗೆ ಬಂದಿರ್ತಾರೆ ಆವಾಗ ಗೆ ಹೋಗ್ತಾರೆ ಈ ಮನಸ್ಥಿತಿಯನ್ನ ಜನರ ಮನಸ್ಥಿತಿಯನ್ನ ಹೇಗೆ ಚೇಂಜ್ ಮಾಡ್ಬೋದು ಬಿಕಾಸ್ ಯಾಕೆ ಡಿಲೇ ಮಾಡ್ತಾ ಇದ್ದಾರೆ ಅಂದ್ರೆ ಆಸ್ಪತ್ರೆಯಲ್ಲೇ ಅವ್ರಿಗೆ ಸರಿಯಾದ ಫೆಸಿಲಿಟಿ ಸಿಗ್ತದೋ ಇಲ್ವೋ ಅನ್ನುವಂಥದ್ದು ಯೋಚನೆ ಮಾಡಿ ಮಾಡಿ ಅವರನ್ನ ಲೇಟ್ ಅಡ್ಮಿಟ್ ಮಾಡ್ತಾ ಇದ್ದಾರೆ ಇಂಥ ಜನರಿಗೆ ಹೇಗೆ ಮೈಂಡ್ ಸೆಟ್ ಚೇಂಜ್ ಮಾಡಬಹುದು ಅಂತ ಸೊ ಈಗ ಇಲ್ಲಿ ಮೈಂಡ್ಸೆಟ್ ನಿಮ್ಮ ಪ್ರಶ್ನೆಯಲ್ಲೇ ಉತ್ತರನೂ ಕೂಡ ಉಂಟು ಇವಾಗ ನೀವೇ ಹೇಳಿದ್ರಿ ನಾನು ಯೋಚನೆ ಮಾಡ್ತಾ ಇರೋದು ಹೇಗೆ ಅಂತಂದರೆ ಒಂದು ಆಸ್ಪತ್ರೆಗೆ ಹೋದರೆ ಯಾವ ರೀತಿ ಚಿಕಿತ್ಸೆ ಸಿಗ್ತದೋ ಅನ್ನೋದೇ ಭಯ ಅಂತೇಳಿ ಸೊ ಇಲ್ಲೇನು ನಾನು ಅಂದ್ಕೊಂಡಿರೋದೇನಂದ್ರೆ ಇದಕ್ಕೆ ಕೊರೋನಾ ಬಂದ ತಕ್ಷಣ ನನ್ನ ಜೀವನನೇ ಮುಗಿದೋಯ್ತು ಅನ್ನೋವಂಥದ್ದು ಸಿ ಮನೆಯಲ್ಲಿ ಹಿರಿಯ ನಾಗರಿಕಿಗಾಗಲಿ ಅಥವಾ ಯಾರಿಗೆ ಆಗಲಿ ನಾವು ಫಸ್ಟು ಮಾಡಬೇಕಾಗಿರೋದೇನು ಅಂತಂದರೆ ಜ್ವರ ಬಂತು ಶೀತ ಆಯಿತು ಅಥವಾ ಯಾವುದೇ ಲಕ್ಷಣಗಳಿದ್ರೆ ಫಸ್ಟು ನಾವು ಮಾಡಬೇಕಾಗಿರೋ ಅಂಥದ್ದು ಆಸ್ಪತ್ರೆಗೆ ಹೋಗಿ ಆರ್ ಟಿ ಪಿ ಸಿ ಆರನ್ನು ಮಾಡಿಸೋದು ನೀವು ಅದನ್ನು ಮಾಡಿಸಿದ್ರೆ ಏನಾಗ್ತದೆ ನಿಮಗೆ ಕೊರೋನಾ ಇತ್ತು ಅಂತೇಳಿದರೆ ಅಲ್ಲಿ ನಿಮಗೆ ವೈದ್ಯರು ಸಜೆಷನ್ ಕೊಡ್ತಾರೆ ಏನು ಮಾಡಬೇಕು ನಾನು ಆಸ್ಪತ್ರೆಗೆ ಅಡ್ಮಿಷನ್ ಆಗುವ ಅಗತ್ಯ ಇದೆಯಾ ಅಥವಾ ನಾನು ಮನೆಯಲ್ಲಿ ಐಸೋಲೇಟ್ ಆಗಬೇಕಾ ಯಾವ ರೀತಿಯ ಅಗತ್ಯತೆ ನನಗಿದೆ ಅನ್ನೋದನ್ನು ವೈದ್ಯರು ಅಲ್ಲಿ ನಿಮಗೆ ತಿಳಿಸ್ತಾರೆ ಅದರ ನಂತರ ನಾವು ಏನೇ ಇದ್ದರೂ ಮಾಡಬೇಕಾಗುವಂಥದ್ದು ಎಲ್ಲರೂ ಈಗ ನೀವು ನೋಡಿದರೆ ಈಗ ನಮ್ಮ ಮುಖ್ಯಮಂತ್ರಿಗಳು ಕೂಡ ವಯಸ್ಸಾಗಿರೋರೆ ಅವ್ರಿಗೆ ಎರಡು ಸರಿ ಕೊರೋನಾ ಬಂತು ಎರಡೂ ಸರಿಯೂ ಚೆನ್ನಾಗೇ ಹೊರ್ಗಡೆ ಬಂದಿದ್ದಾರೆ ಸಿ ಆ ಥರ ವಯಸ್ಸಾದ ತಕ್ಷಣ ಕೊರೋನಾ ಬಂದರೆ ಸತ್ತೋಗ್ತಾರೆ ಅಥವಾ ಅವರಿಗಿನ್ನು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಆ ಥರ ಏನೂ ಇಲ್ಲ ಫಸ್ಟ್ ನಾವು ಅನ್ಕೋಬೇಕಾಗಿರೋದೇನು ಅಂತಂದರೆ ಇದೊಂದು ಸಮಸ್ಯೆ ಆ ಸಮಸ್ಯೆಗೆ ಮಾಡ್ಬೋದಾದಂಥ ಕೆಲವೊಂದು ಚಿಕಿತ್ಸಾ ವಿಧಾನಗಳಿದೆ ಅದ್ರ ಮುಖಾಂತರ ಅದನ್ನು ಸರಿ ಮಾಡಲಿಕ್ಕಾಗ್ತದೆ ಫಸ್ಟು ಸರ್ಕಾರದ ಗೈಡ್ಲೈನ್ಸ್ ಏನಿದೆ ಅದರ ಪ್ರಕಾರದಲ್ಲಿ ನಮ್ಮನ್ನು ನಾವು ಚಿಕಿತ್ಸೆಗೆ ಒಳಪಡಿಸ್ಕೊಳ್ಳೋದನ್ನು ಒಪ್ಕೋಬೇಕು ಅದನ್ನು ಒಪ್ಕೊಂಡಾಗಷ್ಟೇ ಇಲ್ಲಿ ನಾವು ಏನೇ ಆದರೂ ಮಾಡಲಿಕ್ಕಾಗುವಂಥದ್ದು ಫಸ್ಟ್ ನಮ್ಮಲ್ಲಿ ಜನ ಬದಲಾಗಬೇಕಾಗಿರೋದೇನು ಅಂತಂದರೆ ಕೊರೋನಾ ಬಂದ ತಕ್ಷಣ ಇಲ್ಲೇನೋ ಒಂಥರ ಮುಂಚೆ ಇದ್ದ ರೀತಿಯಲ್ಲಿ ಒಂದು ತಪ್ಪಿತಸ್ಥ ಭಾವನೆ ಅಥವಾ ಇವರಿಂದನೇ ಕೊರೋನಾ ಹರಡ್ತು ಆ ಥರದ್ದೇನೂ ಇಲ್ಲ ಕೊರೋನಾ ಬಂತು ಅದನ್ನೆಲ್ಲರಿಗೂ ಎಲ್ಲರಿಗೂ ಬಂದೇ ಬರ್ತದೆ ಅದನ್ನು ಒಪ್ಕೊಂಡು ಚಿಕಿತ್ಸೆಗೆ ಹೋಗೋದನ್ನು ಫಸ್ಟು ರೂಢಿಸ್ಕೋಬೇಕು ಇಲ್ಲಿ ಮನಸ್ಥಿತಿ ಬದಲಾಗಬೇಕಾಗಿರೋದೇನು ಅಂದರೆ ಕೊರೋನಾ ಕೂಡ ಒಂದು ಕಾಯಿಲೆ ಅದನ್ನು ನಾನು ಒಪ್ಕೋಬೇಕು ಆ ವೈರಸ್ಸನ್ನು ಒಪ್ಕೊಂಡು ನನಗೆ ಅದಕ್ಕೆ ಚಿಕಿತ್ಸೆ ತಗೊಳೋದಕ್ಕೆ ನಾವು ರೆಡಿ ಆಗಬೇಕು ಅಷ್ಟೇ ಇಲ್ಲಿ ಮಾಡಬೇಕಾಗಿರೋ ಓಕೆ ಧನ್ಯವಾದಗಳು ಶೀಲಾ ಅವರೇ ಕರೆ ಮಾಡಿದಕ್ಕೆ ಸರ್ ಈಗಾಗಲೇನು ಮಾನಸಿಕ ಒಂದು ಸಮಸ್ಯೆಯಿಂದ ಬಳಲ್ತಾ ಇರ್ತಾರಲ್ಲ ಸರ್ ಅವರಿಗೂ ಕೂಡ ಈ ಒತ್ತಡ ಈಗ ನನಗೀಗ ಮುಂಚೆನೆ ಮಾನಸಿಕ ಸಮಸ್ಯೆ ಇತ್ತು ಅವಾಗ ಏನಾಗುತ್ತೆ ಅಂದ್ರೆ ನನಗೆ ಮುಂಚೆನೆ ಈಗ ಖಿನ್ನತೆ ಇತ್ತು ಅಥವಾ ಆತಂಕ ಇತ್ತು ಅವಾಗ ನನ್ನ ಆತಂಕ ಅಥವಾ ಖಿನ್ನತೆ ಏನಾಗುತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತದೆ ಯಾಕಂದ್ರೆ ನನಗೆ ಫಸ್ಟೆ ಆಂಗ್ಸೈಟಿ ಇತ್ತು ಅಲ್ಲೆಲ್ಲ ಒಬ್ರ ಹೋಗಿ ಮಾತಾಡ್ಲಿಕ್ಕೆ ಭಯ ಇತ್ತು ಸ್ಟೇಜ್ ಮೇಲೆ ಹೋಗಿ ಮಾತಾಡಲಿಕ್ಕೆ ಭಯ ಇತ್ತು ಅಥವಾ ಏನಾಗುತ್ತೋ ಏನೋ ಅಂತ ಆತಂಕ ಇತ್ತು ಈ ಕೊರೋನಾ ಬಂದ ತಕ್ಷಣ ಏನಾಯಿತು ನಾನು ಇನ್ನೂ ಲೋನ್ಲಿ ಆಗಲಿಕ್ಕೆ ಶುರು ಆಗ್ತಾನೆ ನನ್ನಲ್ಲಿ ಆತಂಕ ಇನ್ನೂ ಜಾಸ್ತಿ ಆಗೋಕೆ ಶುರು ಆಗುತ್ತೆ ಪ್ರತಿಯೊಬ್ಬರಿಗೂ ಅಷ್ಟೆ ಅವರಿಗೆ ಅಂತಲ್ಲ ಈ ಇವಾಗ ಮದ್ಯವ್ಯಸನದ ಅಭ್ಯಾಸ ಇದ್ದವನಿಗೂ ಕೂಡ ಇವಾಗ ಏನಾಗುತ್ತೆ ನನಗಿನ್ನೂ ಮ ಇದು ಆಲ್ಕೋಹಾಲ್ ಸಿಗದೆ ಇಲ್ವೇನೋ ಅನ್ನೋ ಅದರಿಂದ ಅವನಿಗೆ ವಿಡ್ರಾವಲ್ಸ್ ಬರ್ತದೆ ಇವಾಗ ನಾವು ಎರಡು ದಿನ ಮೂರು ದಿನ ಬಾರ್ ಕ್ಲೋಸ್ ಮಾಡಿಬಿಟ್ರೆ ಇಲ್ಲಿ ಅವ್ರಿಗೆ ಡಿಲೀರಿಯಮ್ ಅಂತ ಬರ್ತದೆ ಅಂದರೆ ಅವ್ರಿಗೆ ಕೂತ ಕೈಗಳೆಲ್ಲ ಶುರು ಶುರುವಾಗುವ ಎಲ್ಲಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ ಅದು ಅಥವಾ ಈ ಮದ್ಯವ್ಯಸನ ಇದ್ದವನು ಅತಿ ಹೆಚ್ಚಾಗಿ ಈಗ ಕುಡಿಲಿಕ್ಕೆ ಶುರು ಮಾಡೋದು ಮನೆಯಲ್ಲೇ ಇದ್ದಾನೆ ತಗೊಂಡ್ ಬಂದು ಇಟ್ಕೋತಾರೆ ಮದ್ಯವ್ಯಸನ ಜಾಸ್ತಿ ಆಗ್ಬೋದು ಈ ಥರ ಒತ್ತಡ ಕಮ್ಮಿ ಮಾಡ್ಕೊಳ್ಳೋಕೋಸ್ಕರ ಆಲ್ಕೋಹಾಲನ್ನು ಶುರು ಮಾಡುವಂಥದ್ದು ಈ ಥರ ಬೇರೆ ಬೇರೆ ರೀತಿಯಲ್ಲಿ ಇದ್ದವರಿಗೆ ಮಾನಸಿಕ ಸಮಸ್ಯೆ ಇದ್ದವರಿಗೆ ಏನಾಗುತ್ತೆ ಆತಂಕ ಅಥವಾ ಒತ್ತಡ ಜಾಸ್ತಿ ಆಗೋದು ಸಾಧ್ಯತೆ ಜಾಸ್ತಿ ಈಗ ನೀವು ಅಂತ ಹೇಳಿದ್ರಿ ಅವರಿಗೆ ಈಗ ಲಾಕ್ಡೌನ್ ಅಂತ ಹೇಳಿದ್ರೆ ಪ್ರಿಪೇರ್ ಆಗಿರ್ತಾರೆ ಎಷ್ಟು ದಿನ ಲಾಕ್ ಡೌನ್ ಗೊತ್ತಿಲ್ಲ ಅಷ್ಟು ಸ್ಟಾಕ್ ಇಟ್ಕೊಂಡಿರ್ತಾರೆ ಸರ್ ಅವರಿಗೆ ಸ್ವಲ್ಪ ಮಾನಸಿಕ ಒತ್ತಡ ಜಾಸ್ತಿ ಅಂತ ಹೇಳ್ಬಹುದು ಸರ್ ಅವರು ಇದ್ರಿಂದ ಹೇಗೆ ಹೊರಗಡೆ ಬರಬಹುದು ಸಿ ಒಂದು ಇಲ್ಲಿ ಮದ್ಯ ವ್ಯಸನಿಗಳಿಗೆ ಒತ್ತಡ ಅಂತಂದ್ರೆ ಏನು ಅಂತಂದ್ರೆ ಅವರಿಗೆ ಮುಖ್ಯವಾಗಿ ಪ್ರಾಬ್ಲಮ್ ಆಗುವಂತದ್ದು ಏನಂದ್ರೆ ನನ್ಗೆ ನಾಳೆ ಆಲ್ಕೋಹಾಲ್ ಸಿಗದೆ ಇದ್ರೆ ನಾನು ಹೇಗೆ ಯಾಕೆಂದ್ರೆ ಇವರಿಗೆ ಕುಡಿಯುವ ಚಟ ಇದ್ದಾಗ ಏನಾಗುತ್ತೆ ಅದರ ಸಿಗ್ಲಿಲ್ಲ ಅಂದ ತಕ್ಷಣ ಇವರಿಗೆ ಇಲ್ಲಿ ಆತಂಕ ಆಗ್ತದೆ ಭಯ ಭಯ ಆಗ್ಲಿಕ್ಕೆ ಶುರು ಆಗುತ್ತೆ ಕಿವಿಯಲ್ಲಿ ಯಾರೋ ಮಾತಾಡ್ದಂಗೆ ಆಗೋಕ್ಕೆ ಶುರು ಆಗುತ್ತೆ ಹೆದರಿಕೆ ಆಗ್ಲಿಕ್ಕೆ ಶುರು ಆಗುತ್ತೆ ಈ ತರದ್ದು ಆಲ್ಕೋಹಾಲ್ ಸಿಗ್ಲಿಲ್ಲ ಅಂದ ತಕ್ಷಣ ಅವ್ರಿಗೆ ಆಗುವಂತ ಸಮಸ್ಯೆಗಳು ಸಿ ಅದಕ್ಕೋಸ್ಕರ ಅವ್ರಿಗೆ ಭಯ ಇರತ್ತೆ ಈ ತರ ಕುಡಿಯುತ್ತಾದ ಅಭ್ಯಾಸ ಇದ್ದವರು ನೀವು ಈ ಸಮಯವನ್ನ ಬಳಸ್ಕೊಳ್ಳೋದು ಏನಕ್ಕೆ ಅಂತ ಹೇಳಿದ್ರೆ ಕುಡಿತವನ್ನ ಬಿಡ್ಲಿಕ್ಕೆ ನೀವು ಕುಡಿತವನ್ನ ಬಿಡ್ಲಿಕ್ಕೆ ನೀವು ವೈದ್ಯರ ಸಹಾಯವನ್ನ ಪಡ್ಕೋಬಹುದು ಮನೆಯಲ್ಲಿ ಹೆಚ್ಚು ಸಮಯವನ್ನ ಕಳಿಲಿಕ್ಕೆ ಶುರು ಮಾಡುವಂಥದ್ದು ನಿಮ್ಮವರೊಟ್ಟಿಗೆ ಹೆಚ್ಚು ಸಮಯವನ್ನ ಇರ್ಲಿಕ್ಕೆ ಸ್ಪೆಂಡ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ ನೀವು ಕುಡಿತದಿಂದ ಹೊರಗಡೆ ಬರ್ಲಿಕ್ಕೂ ಕೂಡ ಈ ಒಂದು ಸಮಯವನ್ನ ನೀವು ಉಪಯೋಗಿಸ್ಕೊಳ್ಳೋದು ಸೂಕ್ತ ಅಂತ ಅನಿಸ್ತದೆ ಕುಡಿತದಿಂದ ನಿಮ್ಮ ಒತ್ತಡ ಏನು ಕಮ್ಮಿ ಆಗೋದಿಲ್ಲ ನಿಮ್ಮ ಒತ್ತಡ ಜಾಸ್ತಿ ಆಗ್ತಾ ಹೋಗ್ತದೆ ಯಾಕಂದ್ರೆ ಈಗ ಆಲ್ರೆಡಿ ನಮ್ಮಲ್ಲಿ ದುಡಿಮೆ ಕಮ್ಮಿ ಆಗಿರ್ತದೆ ಹಣ ಇರೋದಿಲ್ಲ ಹಣ ಕಮ್ಮಿ ಇರುತ್ತೆ ಕೆಲಸ ಇಲ್ಲ ಅವಾಗ ಏನಾಗುತ್ತೆ ಒತ್ತಡ ಜಾಸ್ತಿ ಜೊತೆಗೆ ನೀವು ಅನ್ನು ಜಾಸ್ತಿ ಮಾಡಿದ್ರೆ ಇನ್ನೂ ಫೈನಾನ್ಶಿಯಲಿ ಬರ್ಡನ್ನೇ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ವೈದ್ಯರ ಸಹಾಯವನ್ನ ಪಡ್ಕೊಳ್ಳಿ ಮನೆಯವರ ಸಹಾಯವನ್ನ ಪಡ್ಕೊಳ್ಳಿ ಕುಡಿತದಿಂದ ಹೊರಗಡೆ ಬರ್ಲಿಕ್ಕೆ ಇದೊಂದು ಸೂಕ್ತ ಸಮಯ ಅಂತ ನನ್ಗೆ ಅನಸ್ತದೆ ಒಳ್ಳೆ ನಮ್ಮಲ್ಲಿ ಪ್ರೀವಿಯಸ್ ಲಾಕ್ಡೌನ್ ಆದಾಗ ಒಂದು ಮೂವತ್ತು ದಿನ ನಲವತ್ತು ದಿನ ಬಿಟ್ಟವರು ಇದ್ರು ಬಾರ್ ಓಪನ್ ಆಗ್ತಿದ್ದಾಗೆ ಓಡಿ ಹೋಗಿ ತಗೊಂಡ್ ಬಂದವರು ಜನ ಬಿಟ್ಟವರು ಹೌದು ಹಾಗೆ ಸರ್ ಈಗ ಯುವಕರು ಯುವ ಪೀಳಿಗೆಯವರು ಜಾಸ್ತಿ ಸರ್ ಒಂದು ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ ನಾವು ನೋಡ್ತಾ ಇದ್ವಿ ಇದು ಏನು ಹೈಸ್ಕೂಲ್ ಮಕ್ಕಳಾಗಿರ್ಬೋದು ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು ಸೂಸೈಡ್ ಮಾಡ್ಕೊಳ್ಳುವಂತ ಸ್ವಲ್ಪ ಜಾಸ್ತಿ ಆಗಿದೆ ಸರ್ ಯಾಕೆ ಅವರು ಇಂತಹ ಒಂದು ನಿರ್ಧಾರಕ್ಕೆ ಕೈ ಹಾಕ್ತಾರೆ ಅಂತ ಒಂದು ಇವಾಗ ಯುವ ಪೀಳಿಗೆ ಅಂದ ತಕ್ಷಣ ನಿಮಗೆ ಅನ್ಸೋದೇನು ಅಂತಂದರೆ ಅವ್ರು ಹೆಚ್ಚು ಸಮಯ ಹೊರ್ಗಡೆ ಇದ್ರು ಹೊರಗಡೆ ಫ್ರೆಂಡ್ಸ್ ಒಟ್ಟಿಗೆ ಇರ್ತಾಯಿದ್ರು ಫ್ರೆಂಡ್ಸ್ ಒಟ್ಟಿಗೆ ಇದ್ರು ಹೆಚ್ಚು ಸಮಯವನ್ನು ಹೊರಗಡೆ ಸ್ಪೆಂಡ್ ಮಾಡ್ತಾಯಿದ್ರು ಈಗ ಯುವ ಪೀಳಿಗೆಯಲ್ಲಿ ಏನಾಗುತ್ತೆ ಇವಾಗ ಏನಾಗಿದೆ ನಮಗೆ ಪ್ರತಿಯೊಂದು ಕೂಡ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಿದೆ ಏನು ಆನ್ಲೈನ್ ಕ್ಲಾಸಸ್ ಉಂಟು ಫ್ರೆಂಡ್ಸನ್ನು ಮೀಟ್ ಮಾಡೋಕ್ಕಾಗ್ತಾ ಇಲ್ಲ ಮುಂಚಿನಾಗೆ ಫ್ರೆಂಡ್ಸ್ ಒಟ್ಟಿಗೆ ಇಲ್ಲ ಹೊರ್ಗಡೆ ಹೋಗೋಕ್ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ ಮತ್ತು ಹೆಚ್ಚು ಸಮಯ ನಾನು ಮನೆಯಲ್ಲೇ ಇದೆ ಇಲ್ಲಿ ಈಗ ಮನೆಯಲ್ಲೇ ಕಳಿಲಿಕ್ಕೆ ಶುರು ಮಾಡ್ತಿದ್ದಾಗ ಏನಾಯಿತು ನನಗೆ ಇಲ್ಲ ನಾನೊಂದು ಆನ್ಲೈನ್ ಗೇಮಿಗೆ ಅಡಿಕ್ಟ್ ಆದ ಯಾವುದೋ ಒಂದು ಪಬ್ಜಿ ಆಡ್ತಾ ಕೂತ್ಕೊಳ್ಳೋದು ಅಥವಾ ಬೇರೆ ಯಾವುದಾದ್ರೂ ಗೇಮ್ ಆಡ್ತಾ ಕೂತ್ಕೊಳ್ಳೋದು ಅಥವಾ ಬೇರೆ ಏನಾದರೂ ಆನ್ಲೈನಲ್ಲೇ ಹೆಚ್ಚು ಸಮಯ ಕಳೀ ಇಲ್ಲೇನಾಗುತ್ತೆ ನನಗೆ ಒತ್ತಡ ಜಾಸ್ತಿ ಆಗ್ಲಿಕ್ಕೆ ಶುರು ಆಗುತ್ತೆ ಅಥವಾ ಆನ್ಲೈನ್ ಗೇಮಲ್ಲಿ ದುಡ್ಡು ಕಳ್ಕೊಳ್ಳೋಕ್ಕೆ ಶುರು ಮಾಡ್ತೇನೆ ಅಥವಾ ನನಗೆ ಫ್ರೆಂಡ್ಸನ್ನು ಮೀಟ್ ಇಲ್ಲ ಈ ಥರದಲ್ಲಿ ಒತ್ತಡ ಜಾಸ್ತಿ ಆಗ್ತದೆ ಅವರಿಗೆ ಯುವ ಜನತೆಗೆ ಸಿ ಅವರಾದರೂ ಕೂಡ ಏನು ಮಾಡಬೇಕು ಅಂತಂದರೆ ಯುವ ಜನತೆ ಆಗಲಿ ಅಥವಾ ಯಾರೇ ಆದರೂ ಕೂಡ ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಒಂದಷ್ಟು ಅಂದರೆ ಒಂದು ನಲವತ್ತೈದು ನಿಮಿಷದಿಂದ ಒಂದು ಗಂಟೆ ಮನೆಯಲ್ಲೇ ಮಾಡ್ಬೋದಾದಂಥ ಎಕ್ಸಸೈಸ್ಗಳು ಸಿ ಉದಾಹರಣೆಗೆ ಏನು ಸಣ್ಣ ಎಕ್ಸಸೈಸ್ ಸ್ಕಿಪ್ಪಿಂಗ್ ಮಾಡ್ಬೋದು ಮನೆಯಲ್ಲಿ ಸ್ಕಿಪ್ಪಿಂಗ್ ಮಾಡ್ಬೋದು ಅಥವಾ ಮನೆಯಲ್ಲಿ ಒಳಗಡೆ ನಮ್ಮ ಈಗ ಹೊರ್ಗಡೆ ಹೋಗಿ ವಾಕ್ ಮಾಡಲಿಕ್ಕಿಲ್ಲ ಅಂತ ಇರ್ಬೋದು ಆಯಿತು ಮನೆಯಲ್ಲಿ ವರಂಡ ಉಂಟು ಅಥವಾ ಅಂಗಳ ಉಂಟು ಅಂಗಳದಲ್ಲಿ ವಾಕ್ ಮಾಡ್ಬೋದು ಸೊ ಈ ತರ ಮನೆಯಲ್ಲಿ ಏನೆಲ್ಲ ಎಕ್ಸಸೈಸ್ ಮಾಡ್ಲಿಕ್ಕೆ ಆಗ್ತದೆ ಆ ಥರ ಮಾಡೋದ್ರಿಂದ ಏನಾಗುತ್ತೆ ನೀವು ದೈಹಿಕವಾಗಿ ನೀವು ಸ್ವಲ್ಪ ವ್ಯಾಯಾಮ ಇಂಥದ್ದೆಲ್ಲ ಇದ್ದಾಗ ಆಟೋಮೆಟಿಕಲಿ ನಿಮ್ಮ ಮನಸ್ಸು ಕೂಡ ಉಲ್ಲಾಸ ಆಗ್ತದೆ ಅಥವಾ ಹೆಚ್ಚಿನ ಹೊಸ ಹೊಸ ಇದನ್ನ ಬಳಸ್ಕೊಳ್ಳೋವಂಥದ್ದು ಈಗ ನಿಮ್ಮ ಫ್ರೆಂಡ್ಸನ್ನು ಮೀಟ್ ಇಲ್ಲ ಸರಿ ಏನು ಮಾಡ್ಬೋದು ಫ್ರೆಂಡಿಗೆ ಒಂದು ಫೋನ್ ಮಾಡಿ ಮಾತಾಡುವಂಥದ್ದು ವಿಡಿಯೋ ಮಾಡಿ ಮಾತಾಡುವಂಥದ್ದು ಆ ಥರ ಹೊಸ ರೀತಿಯಲ್ಲಿ ಈಗ ಇಲ್ಲ ನನ್ನ ಫೇಸ್ಬುಕ್ಕಿಗೆ ಒಂದಷ್ಟು ಟೈಮನ್ನ ಒಂದು ಅರ್ಧ ಗಂಟೆನ ಅಥವಾ ಇಲ್ ಇಪ್ಪತ್ತು ನಿಮಿಷ ಇಡುವಂಥದ್ದು ಈ ತರ ಒಂದು ಟೈಮ್ ಮಾಡ್ಕೊಂಡು ಜಾಸ್ತಿ ಮಾಡಿಕೊಂಡು ಆಗ್ಬಾರ್ದು ನನಗೆ ಪ್ರತಿಯೊಂದಕ್ಕೂ ಹೇಗೆ ನಮ್ಗೆ ಟೈಮ್ ಟೇಬಲ್ ಇತ್ತು ಆ ತರ ಟೈಮ್ ಟೇಬಲ್ ಇಟ್ಕೊಂಡು ಮಾಡಿದಾಗ ಏನಾಗುತ್ತೆ ನನ್ನ ಒತ್ತಡವನ್ನ ನಿರ್ವಹಣೆ ಮಾಡ್ಕೊಳ್ಳಿಕ್ಕೆ ಸುಲಭ ಆಗ್ತದೆ ಈಗ ಸರ್ ನಮ್ಮ ಜಿಲ್ಲೆಯಲ್ಲಿ ತೆಗೆದುಕೊಂಡ್ರೆ ನಮ್ಮ ಜಿಲ್ಲೆಯ ಜನರಿಗೆ ಸರ್ ನೀವು ಅಂದ್ರೆ ಏನ್ ಹೇಳ್ತೀರಾ ಅಂದ್ರೆ ನಮ್ಮ ಇಲ್ಲಿ ಬೆಂಗಳೂರಿನಷ್ಟು ನಾವು ಒಂದು ಹೆದರ್ ಸಂದರ್ಭ ಇಲ್ಲ ಇಲ್ಲಿ ಆದ್ರೂ ಕೂಡ ಸರ್ ಏನಾದ್ರೂ ಒಂದು ನೀವು ಕಿವಿ ಮಾತು ಹೇಳೋದಾದ್ರೆ ಸಿ ಮಾತು ಅಂತಂದಾಗ ಇಲ್ಲಿ ನೋಡಿ ಕೊರೋನಾ ಅನ್ನೋವಂಥದ್ದು ಒಂದು ನಮ್ಮ ಜಿಲ್ಲೆಗೆ ಬಂದಾಗಿದೆ ಅಥವಾ ನಮ್ಮ ದೇಶಕ್ಕೆ ಬಂದಾಗಿದೆ ಮೇಲೆ ಎಲ್ಲ ಕಡೆ ಬಂದೇ ಬರ್ತದೆ ಫಸ್ಟ್ ನಾವು ತಿಳ್ಕೊಬೇಕಾಗಿರೋದಿದ್ದು ಎಲ್ಲರಿಗೂ ಬರ್ಬೋದು ಅಥವಾ ನನಗೂ ಬರ್ಬೋದು ನಿಮಗೂ ಬರ್ಬೋದು ಯಾರಿಗೆ ಬೇಕಾದರೂ ಬರ್ಬೋದು ಆದರೆ ಬರುತ್ತೆ ಅಂತೇಳಿ ನಾನು ಕೇರ್ಲೆಸ್ ಆಗಿ ಓಡಾಡಲಿಕ್ಕೆ ಸಾಧ್ಯ ಇಲ್ಲ ಏನು ನಾನು ಮುಂಜಾಗ್ರತೆಯನ್ನು ವಹಿಸ್ಕೋಬೇಕು ಇಲ್ಲಿ ನನಗೆ ಇಲ್ಲಿ ಬೇಕಾಗಿರೋದೇನು ಅಂತಂದರೆ ಇಲ್ಲಿ ನಾನು ತುಂಬ ಬರುತ್ತೆ ಅಂತೇಳಿ ಉದಾಸೀನವಾಗಿ ಓಡಾಡ್ಕೊಂಡಿರೋದಲ್ಲ ನಾನೇನು ಮಾಡಬೇಕು ನನ್ನ ಮುಂಜಾಗ್ರತೆಯಲ್ಲಿ ನಾನಿರಬೇಕು ಫಸ್ಟು ಇವಾಗೇನು ನಾನು ಹೊರ್ಗಡೆ ಇದ್ದೇನೆ ಅಂತಂದರೆ ನಾನು ಮಾಸ್ಕ್ ಹಾಕಿರಬೇಕು ಜನದಲ್ಲಿ ಆದಷ್ಟು ನಾನು ಒಬ್ಬರಿಂದ ಒಬ್ಬರಿಗೆ ದೈಹಿಕ ಅಂತರವನ್ನು ಕಾಪಾಡ್ಕೋಬೇಕು ಅಂದರೆ ಎಲ್ಲ ಹೋಗಿ ಗುಂಪುಗೂಡೋದಲ್ಲ ದೂರ ದೂರ ನಿಂತ್ಕೊಳ್ಳೋ ಒಂದು ಅಂಗಡಿಗೆ ಹೋಗ್ತೇವೆ ಸಿ ಕೊರೋನಾ ನನಗೆ ಎಲ್ಲೋ ಒಂದು ಮದುವೆಗೆ ಹೋಗಿ ಫಂಕ್ಷನಿಗೆ ಹೋಗಿ ಅಲ್ಲೇ ಬರುತ್ತೆ ಅಂತಲ್ಲ ನಾನೊಂದು ಅಂಗಡಿಗೆ ಸಾಮಾನು ತರಕೋದ್ರೆ ಅಲ್ಲೂ ಬರ್ಬೋದು ಅಲ್ಲಿ ಹೋಗಿ ಒಂದು ಹತ್ತು ಹದಿನೈದು ಜನ ಗುಂಪು ಕೂಡಿ ನಿಂತ್ಕೊಂಡ್ರೆ ಅಲ್ಲಿ ಯಾರಾದರೂ ಒಬ್ಬರಿಗಿದ್ರೆ ಇದ್ರೆ ಅವಕಾಶ ಇರುತ್ತೆ ಆ ಥರ ಗುಂಪು ಕೂಡದೆ ಒಬ್ಬರಿಂದ ಒಬ್ಬರಿಗೆ ನಾನು ದೈಹಿಕ ಅಂತರವನ್ನು ಕಾಪಾಡಿಕೊಳ್ಳೋವಂಥದ್ದು ಅಥವಾ ನೀವು ಹೊರ್ಗಡೆ ಹೋಗಿ ಬಂದ ತಕ್ಷಣ ಸಾಧ್ಯ ಆದರೆ ನಿಮ್ಮ ಕೈಗಳನ್ನು ಸೋಪ್ ನೀರಲ್ಲಿ ತೊಳ್ಕೊಳ್ಳುವಂಥದ್ದು ಅಥವಾ ಹೊರ್ಗಡೆ ಇದ್ದಾಗ ಸೋಪ್ ನೀರು ಸಿಗೋದಿಲ್ಲ ಜೊತೆಯಲ್ಲಿ ನೀವು ಒಂದು ಸ್ಯಾನಿಟೈಸರ್ ಇಟ್ಕೊಂಡು ಕೈಯನ್ನು ವಾಶ್ ಮಾಡ್ಕೊಳ್ಳೋವಂಥದ್ದು ಮನೆಗೆ ಬಂದ ತಕ್ಷಣ ನನ್ನ ಕೈ ಕಾಲು ಎಲ್ಲ ಸರಿಯಾಗಿ ತೊಳ್ಕೊಳ್ಳೋ ಅಂಥದ್ದು ಈ ಥರ ಮಾಡೋದರಿಂದ ಏನಾಗುತ್ತೆ ನಾವು ಆದಷ್ಟು ಪ್ರಿವೆಂಟ್ ಮಾಡಲಿಕ್ಕೆ ಆಗ್ತದೆ ಕೊರೋನಾವನ್ನ ತಡೆಗಟ್ಟೋದಕ್ಕೆ ನಮ್ಮ ಜವಾಬ್ದಾರಿಗಳು ಅಂತಂದಾಗ ನಮ್ಮ ವೈಯಕ್ತಿಕವಾಗಿ ನಾವು ಸ್ವಚ್ಛವಾಗಿರುವಂಥದ್ದು ನೆಕ್ಸ್ಟ್ ಇವಾಗ ವ್ಯಾಕ್ಸಿನ್ ಬಂದಿದೆ ಪ್ರತಿಯೊಬ್ಬರು ವ್ಯಾಕ್ಸಿನ್ ತಗೊಳ್ಳೋದನ್ನ ರೂಢಿಸ್ಕೋಬೇಕು ಸರ್ಕಾರದ ಗೈಡ್ ಲೈನ್ಸ್ ಪ್ರಕಾರ ಈಗ ಒಂದನೇ ತಾರೀಕಿಂದ ಹದಿನೆಂಟು ವರ್ಷದ ಮೇಲ್ಪಟ್ಟವರಿಗೂ ಕೂಡ ವ್ಯಾಕ್ಸಿನ್ ಕೊಡ್ತಾರೆ ಆ ವ್ಯಾಕ್ಸಿನ್ ಅನ್ನ ತಗೊಳ್ಳುವಂಥದ್ದು ಅವಾಗ ಏನಾಗುತ್ತೆ ಈ ಚೈನ ಬ್ರೇಕ್ ಮಾಡಲಿಕ್ಕೆ ನಾವು ಸರ್ಕಾರದ ಒಟ್ಟಿಗೆ ಕೈ ಜೋಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಹಾಗೆ ಈಗ ಈ ಚಿಕ್ಕ ಮಕ್ಕಳು ಸರ್ ಅದನ್ನ ಹೆಂಗೆ ಟೈಮ್ ಸ್ಪೆಂಡ್ ಮಾಡಬೇಕು ಸರ್ ಚಿಕ್ಕ ಮಕ್ಕಳು ಅಂತಂದ ತಕ್ಷಣ ಇವಾಗ ನೋಡಿ ಚಿಕ್ಕ ಮಕ್ಕಳಿಗೆ ನೀವು ಹೈಜೀನ್ನು ಅಥವಾ ಇವುಗಳನ್ನ ಈಗ ಒಂದು ಹನ್ನೆರಡು ವರ್ಷದ ನಂತರದ ಮಕ್ಕಳಿಗಾದ್ರೆ ನೀವು ಕಲಿಸ್ಕೊಡ್ಬೋದು ಅದಕ್ಕಿಂತ ಸಣ್ಣ ವಯಸ್ಸಿನ ಮಕ್ಕಳಿದ್ದಾಗ ನೀವು ಅವರನ್ನ ಆಟ ಆಡ್ಲಿಕ್ಕೆ ಹೊರ್ಗಡೆ ಬಿಡ್ಬೇಕಾಗತ್ತೆ ಅಥವಾ ಹೊರ್ಗಡೆ ಆಟ ಆಡಕ್ಕೆ ಬಿಡೋದಕ್ಕೆ ಇದು ಮಾಡಿದಾಗ ನೀವು ಅವರಿಗೆ ದೈಹಿಕ ಅಂತರವನ್ನ ಕಾಪಾಡ್ಕೊಳ್ಳಿ ಇನ್ನೊಂದು ಹೇಳೋದು ಕಷ್ಟ ಆದ್ರೆ ನಾವು ಮನೆಯಲ್ಲೇ ನಾವು ಪೇರೆಂಟ್ಸು ಇವರು ಇದ್ದಾಗ ಮಾಡ್ಬೋದು ಅಂತಂದ್ರೆ ಚಿಕ್ಕ ಮಕ್ಕಳಿದ್ರೆ ಆದಷ್ಟು ಅವರಿಗೆ ಮನೆ ಒಳಗಡೆ ನಮ್ಮ ಒಟ್ಟಿಗೆ ಆಟ ಆಡುವಂಥದ್ದು ಈಗ ಪ ಸದ್ಯದ ಪರಿಸ್ಥಿತಿಯಲ್ಲಿ ಕೋವಿಡ್ ಜಾಸ್ತಿ ಇರೋದ್ರಿಂದ ಏನು ಮನೆ ಒಳಗಡೆನೆ ಆಟ ಆಡುವಂಥದ್ದು ಅಥವಾ ಅವರಿಗೆ ಕೆಲವೊಂದು ಚಟುವಟಿಕೆಗಳನ್ನು ಈಗೇನು ಅವಾಗಲೇ ಹೇಳ್ತಾ ಇದ್ವಿ ಈಗ ಸಣ್ಣ ಮಕ್ಕಳಿಗೆ ಅವರಿಗೇನಾದ್ರೂ ಒಂದು ಡ್ರಾಯಿಂಗ್ ಹೇಳಿಕೊಡುವಂಥದ್ದಾಗ್ಬೋದು ಅಥವಾ ಡ್ಯಾನ್ಸ್ ಹೇಳಿ ಕೊಡುವಂಥದ್ದು ಪುಸ್ತಕವು ಸಣ್ಣ ಸಣ್ಣ ಕತೆಗಳನ್ನು ಓದಿಸುವಂಥದ್ದು ಅದರ ಜೊತೆಗೆ ಸ್ವಲ್ಪ ಹೊತ್ತು ಹೊರಗಡೆ ಆಟ ಆಡಲಿಕ್ಕೆ ಅಥವಾ ಸೈಕ್ಲಿಂಗ್ ಈಗ ಒಟ್ಟುಗೂಡಿ ಎಲ್ಲ ಮಕ್ಕಳು ಆಟ ಆಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇರ್ಬೋದು ಆದರೆ ಏನು ಸೈಕ್ಲಿಂಗ್ ಮಾಡಬಹುದು ಸ್ಕಿಪ್ಪಿಂಗ್ ಮಾಡಬಹುದು ಈ ತರ ದೈಹಿಕ ಅಂತರವನ್ನ ಕಾಪಾಡಿಕೊಂಡು ಆಟ ಆಡುವಂತ ಕೆಲವೊಂದು ಆಟಗಳೇನಿದೆ ಆ ಥರದನ್ನ ಮಕ್ಕಳುಗಳು ಆಡ್ತಾ ಆಡ್ತಾ ಅವರಿಗೆ ಚಟುವಟಿಕೆಯಲ್ಲಿ ನಾವು ಆಗ್ತದೆ ಅವರಿಗೂ ಕೂಡ ಅಷ್ಟೇ ಒಂದು ಸ್ಕ್ರೀನ್ ಟೈಮ್ ಲಿಮಿಟ್ ಮಾಡಬೇಕು ಇಡೀ ದಿನ ಅವರಿಗೆ ಮೊಬೈಲ್ ಕೊಟ್ಟು ಕೂರಿಸೋದಲ್ಲ ಒಂದು ಅರ್ಧ ಗಂಟೆ ಅಥವಾ ಈ ತರ ಒಂದು ಟೈಮಿಂಗ್ಸ್ ಅಂತ ಮಾಡಿ ಅವರಿಗೆ ಮೊಬೈಲ್ ಅನ್ನ ಅಥವಾ ಟಿವಿಯನ್ನು ನೀವು ನಿರ್ಧಾರ ಮಾಡಬೇಕು ಹಾಗೆ ಸರ್ ಏನು ಹೇಳೋದಾದ್ರೆ ಸರ್ ಇನ್ನು ಕೊರೋನಾ ಹೇಗೋ ಬಂದ್ಬಿಟ್ಟಿದೆ ಈ ಕೊರೋನಾ ಹೋಗೋದು ಹೋಗುವವರೆಗೂ ಕೂಡ ನಾವು ಅದರೊಟ್ಟಿಗೆ ನಾವು ಇರಬೇಕು ನಮ್ಮ ರಕ್ಷಣೆ ನಾವು ನೋಡ್ ಮಾಡ್ಕೊಳ್ಬೇಕು ಸರ್ ಕೊನೆಯದಾಗಿ ನೀವು ಜನತೆಗೆ ಏನಾದರೂ ಹೇಳಲಿಕ್ಕೆ ಇಷ್ಟಪಟ್ಟರು ಸಿ ಕೊರೋನಾ ಈಗ ನಮ್ಮೊಟ್ಟಿಗೆ ಇದೆ ನಿಮಗೆಲ್ಲರಿಗೂ ಗೊತ್ತು ಲಾಸ್ಟ್ ಒಂದು ವರ್ಷದಿಂದ ನಾವು ಇದರೊಟ್ಟಿಗೆ ಬದುಕ್ತಾ ಇದ್ದೇವೆ ಇನ್ನೂ ಕೂಡ ನಾವು ಅದರೊಟ್ಟಿಗೆ ಬದುಕಬೇಕಾಗ್ತದೆ ಸಿ ನೀವು ಮಾಡಬೇಕಾಗಿರೋದೇನು ಅಂತಂದ್ರೆ ಇದೊಂದು ವೈರಸ್ ಅನ್ನೋದನ್ನು ಒಪ್ಕೊಳ್ಳಿ ಒಪ್ಕೊಂಡು ನೀವು ಈ ಕಾಯಿಲೆ ಬಗ್ಗೆ ಅನವಶ್ಯಕವಾಗಿ ಭಯ ಪಡಕ್ಕೆ ಹೋಗಬೇಡಿ ಹೆಚ್ಚಾಗಿ ಏನು ನೀವು ಎಲ್ಲಿಯೋ ಒಂದು ಸಿಚುವೇಶನ್ಗಳನ್ನು ನೋಡಿ ಇಲ್ಲಿ ಭಯ ಏನಿಲ್ಲ ಕೊರೋನಾ ಬಂತು ಅಂದ ತಕ್ಷಣ ಜೀವನ ಏನು ಅಲ್ಲಿಗೆ ಮುಗ್ದೋಗೋದಿಲ್ಲ ಕೊರೋನಾ ಬಂದರೂ ಕೂಡ ನಾವು ಅದರಿಂದ ಹುಷಾರಾಗಲಿಕ್ಕೆ ಸಾಧ್ಯ ಆಗ್ತದೆ ಬರೀ ನೀವು ಸಾಯ್ತಾ ಇರುವಂಥ ಒಂದು ಪರ್ಸೆಂಟ್ ಜನದ ಬಗ್ಗೆನೇ ಅದನ್ನೇ ದೊಡ್ಡ ವಿಷಯವಾಗಿ ನೋಡೋಕೆ ಹೋಗ್ಬೇಡಿ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಗುಣಮುಖರಾಗಿ ಮನೆಗೆ ವಾಪಸ್ ಇದ್ದಾರೆ ನೀವು ಟಿ ವಿಯಲ್ಲಾಗಲಿ ಪೇಪರಲ್ಲಾಗಲಿ ನೋಡುವಾಗ ಸೋಂಕಿತರ ಸಂಖ್ಯೆಯನ್ನು ನೋಡಬೇಡಿ ಗುಣಮುಖರಾಗಿ ಹೊರಗಡೆ ಬರ್ತಾ ಇರೋರ ಸಂಖ್ಯೆಯನ್ನು ಕೊಟ್ಟಿರ್ತಾರೆ ದಯವಿಟ್ಟು ಅದರ ಕಡೆ ಗಮನ ಕೊಡಿ ಏನಿವಾಗ ಜಾಸ್ತಿ ಇವತ್ತು ಮೂವತ್ತು ಸಾವಿರ ಇರೋವಂಥ ಕೇಸ್ಗಳನ್ನು ನೀವು ನೋಡ್ತಾ ಇದ್ದೀರಿ ಅದೇ ಇನ್ನೊಂದು ಹದಿನೈದು ಇಪ್ಪತ್ತು ದಿನ ಬಿಟ್ಟ ಮೇಲೆ ಮೂವತ್ತು ಮೂವತ್ತೈದು ಸಾವಿರ ಜನ ಗುಣಮುಖರಾಗಿ ಬರ್ತಾ ಇದ್ದಾರೆ ಅನ್ನೋದನ್ನು ನೋಡ್ತೀರಾ ಹೆಚ್ಚು ಗುಣಮುಖರಾಗಿ ಮನೆಗೆ ಬರ್ತಾ ಇರೋರ ಕಡೆ ಫೋಕಸ್ ಮಾಡಿ ಆದಷ್ಟು ನೀವು ಒಂದು ಪಾಸಿಟಿವ್ ಮೈಂಡನ್ನು ಅಂದರೆ ಈ ಥರ ಏನು ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳಿ ಈಗ ಹೊರಗಡೆ ಹೋಗಿ ಪಿಕ್ಚರ್ ನೋಡಲಿಕ್ಕೆ ಸಾಧ್ಯ ಇಲ್ಲ ಓ ಟಿ ಪಿ ಫಾರ್ಮಲ್ಲಿ ಓ ಟಿ ಟಿ ಫಾರ್ಮಲ್ಲಿ ಚಲನಚಿತ್ರಗಳನ್ನು ನೋಡ್ಬೋದು ಹೊಸ ಹೊಸ ಹವ್ಯಾಸಗಳನ್ನು ರೂಢಿಸ್ಕೊಳ್ಳಿ ರೂಢಿಸ್ಕೊಂಡು ಈ ಕೊರೋನಾ ಒಟ್ಟಿಗೆ ನಾವೆಲ್ಲರೂ ಕೂಡ ಕೊರೋನಾ ಒಟ್ಟಿಗೆ ಜೀವನ ಮಾಡ್ತಾ ನಮ್ಮ ಜೀವನವನ್ನ ಚೆನ್ನಾಗಿ ರೂಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬಹುದು ಹಾಗೆ ಸರ್ ಒಂದು ಸಿಚುವೇಶನ್ ಅಲ್ಲಿ ಹೆಚ್ಚಿನ ಜನರಿಗೆ ಸಕಾರಾತ್ಮಕ ಚಿಂತನೆಗಳು ಬೇಕಾಗಿರುತ್ತದೆ ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮವನ್ನ ನಾವು ಅಂದ್ರೆ ಏರ್ಪಡಿಸಿದ್ವಿ ಜನರಿಗೆ ಒಂದು ಭಯ ಹೋಗ್ಬೇಕು ಅವ್ರ ಅವರ ಕೊರೋನಾ ಅನ್ನುವಂತ ಏನು ಭಯ ಇರ್ತದೆ ಅವ್ರ ಮನಸ್ಸಲ್ಲಿ ಅದು ದೂರ ಹೋಗ್ಬೇಕು ಅನ್ನೋಂತಹ ಉದ್ದೇಶ ನಮ್ದಾಗಿತ್ತು ಹಾಗೆ ಸರ್ ಕಾರ್ಯಕ್ರಮಕ್ಕೆ ಬಂದು ಜನರಿಗೆ ನೀವು ಒಂದು ಮಾಹಿತಿಯನ್ನ ನೀಡಿದೀರಾ ನಿಮ್ಗೂ ಕೂಡ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಸರ್ ಹೇಳಿದ ಹಾಗೆ ಕೊರೋನಾ ಅಂತ ನೀವು ಹೆದರ್ಕೊಳ್ಬೇಕಾಗ್ಲಿಲ್ಲ ಈಗಾಗಲೇ ಕೊರೋನಾದಿಂದ ಗೆದ್ದವರು ಸಾಕಷ್ಟು ಜನರಿದ್ದಾಗೆ ಸಾಕಷ್ಟು ಜನರಿದ್ದಾರೆ ಸರ್ ಹೇಳಿದಾಗೆ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರು ಇದೀಗ ಕೊರೋನಾದಿಂದ ಗುಣಮುಖರಾಗಿದ್ದಾರೆ ನೀವು ನೋಡ್ಲಿಕ್ಕೆ ಹೋಗ್ಬೇಡಿ ನೀವು ಭಯ ಭಯ ಆಗಬೇಡಿ ಕೊರೋನಾ ಸೋಂಕಿತರ ಸಂಖ್ಯೆ ನೋಡಬೇಡಿ ಕೊರೋನಾದಿಂದ ಗುಣಮುಖರಾದವರ ಸಂಖ್ಯೆಯನ್ನ ನೋಡಿ ಅಂತ ಹೇಳ್ತಾ ಇದ್ದಾರೆ ಎಸ್ ಇದೀಗ ನಾವು ಕೊರೋನಾದ ಜೊತೆಗೆ ನಾವು ಬಾಳ್ಬೇಕಾಗ್ತದೆ ಬಾಳ್ಬೇಕಾಗಿದೆ ಸರ್ಕಾರ ಏನು ನಿಯಮ ತಂದಿದೆ ಅದನ್ನ ಎಲ್ಲರೂ ಕೂಡ ಪಾಲಿಸಬೇಕಾಗಿರುವಂತದ್ದು ನಮ್ಮ ಕರ್ತವ್ಯ ನಮ್ಮ ರಕ್ಷಣೆಯನ್ನ ನಾವು ಮಾಡ್ಕೊಳ್ಬೇಕು ಇದಾಗಿತ್ತು ಇವತ್ತಿನ ಡಿಬೇಟ್ ಅವರು ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದಯಜಿ ವರ್ಡ್ ಟ್ವೆಂಟಿ ಫೋರ್ ಸೆವೆನ್